ಸೊ ಕರ್ತವ್ಯ ಪ್ರಿಜಿ ಅಂತ ಸೋದರ ಸೋದರ, ನಿಮ್ಮ ದುರ್ಗ ತಂದೆಯ ದೇವನಂದಲು ನಮ್ಮ ರಕ್ಷಕರ ಒಡೆಯರಿಗಂತ ಯೇಸು ಕ್ರಿಸ್ತನಂದರು ವಂದನೆಗಳನ್ನು ಸಲ್ಲಿಸುತ್ತಾ ಬಡ ರಸಲ್ ಬರೆದಂತ ಒಂದು ಫೋರ್ತ್ ವಾಲ್ಯೂಮ್ ನಲ್ಲಿ ನಾವು ಚಾಪ್ಟರ್ ನಂಬರ್ 11 ಏನ್ ಮಾಡ್ತಾ ಇದ್ರಿ ಓದ್ತಾ ಇದ್ರಿ. ಸರಿ ನೋಡ್ಬೇಕಾದ್ರೆ ಕಳೆದ ವಾರ ನಾವು ಏನಂತ ಓದಿದ್ರಿ ಅಂತಂದ್ರೆ ಯಾಕೋಬಿನ ಇಕ್ಕಟ್ಟಿನ ಸಮಯ ಅಂತ ಮುಟ್ಟಿ ಒಂದು ಸಬ್ ಹೆಡಿಂಗ್ ತಗೊಂಡ್ಬಿಟ್ಟು ಏನ್ ಮಾಡಿದ್ರೆ ಅದನ್ನ ಓದಿದ್ರೆ ಜೇಕಬ್ ಸ್ಟ್ರಬಲ್ ಟೈಮ್ ಆಫ್ ಜೇಕಬ್ ಸ್ಟ್ರಬಲ್ ಅಂತ ಮುಟ್ಟಕೊಂಡು ಏನ್ ಮಾಡಿದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಜೇಕಬ್ ಸ್ಟ್ರಬಲ್ ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ನಾವು ನೋಡ್ಬಿಟ್ಟು ಎಜೇಕಿಯಲ್ 38ನೇ ಅಧ್ಯಾಯ ಮತ್ತೆ 39ನೇ ಅಧ್ಯಾಯದಲ್ಲಿ ಇರುವಂತ ಅನೇಕ ಅಂಶಗಳನ್ನ ಏನ್ ಮಾಡಿದ್ರೆ ನಾವು ನೋಡಿದ್ರಿ ಅದರ. ಸೊ ಎಜೇಕಿಯಲ್ 38ನೇ ಅಧ್ಯಾಯ ನೋಡ್ಬೇಕ್ರೆ ಏನಂದ್ರೆ ತುಬಾಲೋ ಆಮೇಲೆ ಗಾಗೋ ಮಗಾಗೋ ಮೇಷಾಕು ಗೋಮಾರ್ ಇಂತ ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಮಾತಾಡ್ತಾರೆ ಅವೆಲ್ಲ ನೋಡ್ಬೇಕಾದ್ರೆ ಬರದ ರಸ್ತೆ ಹೇಳ್ತಾರೆ ಈಗಿರೋಂತ ಒಂದು ಹೊಸ ಒಂದು ರಾಜ್ಯಗಳಲ್ಲಿ ಇರುವಂತ ಒಂದು ಇವಾಗ ಇರುವಂತ ಒಂದು ರಾಜ್ಯಗಳಲ್ಲಿ ತಗೊಂಡ್ರೆ ಏಷ್ಯಾ ಕಾಂಟಿನೆಂಟು ಆಫ್ರಿಕಾ ದೇಶದಲ್ಲಿ ಅಂತ ಅನೇಕ ರಾಜ್ಯಗಳು ಮತ್ತೆ ಯುರೋಪ್ ಅಲ್ಲಿ ಇರುವಂತ ಅನೇಕ ಒಂದು ರಾಜ್ಯಗಳು ಏನಾಗ್ಬೋದು ಇಸ್ರೇಲ್ ಜನಗಳ ಮೇಲೆ ಏನಕ್ಕೆ ಯುದ್ಧಕ್ಕೆ ಬರ್ಬೋದು ಅಂತ ಮಾಡ್ತಾರೆ ಒಂದು ಅಂಶಗಳನ್ನ ಅವ್ರು ಹೇಳ್ತಾರೆ. ಅದನ್ನ ಹಂಗೆ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಪ್ರಾಫಸಿ ಫುಲ್ಫಿಲ್ ಆಗೋ ಟೈಮಲ್ಲಿ ಹೆಂಗಿರ್ತದೆ ಅಂದ್ರೆ ಭಯಂಕರವಾಗಿರುವಂತ ಒಂದು ಇಕ್ಕಟ್ಟಿನ ಒಂದು ಸಮಯ ಏನಾಗ್ತಾರೆ ಇಸ್ರೇಲ್ ಅಲ್ಲಿ ಅಲ್ಲಿ ಸಂಭವಿಸ್ತಾರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಇರ್ತದೆ. ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲೇ ಇಸ್ರೇಲ್ ಏನ್ ಮಾಡೋದು ಒಂದು ಸ್ವಾತಂತ್ರ್ಯ ಕೊಡೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ಅದರ. ಸೊ ಅದಕ್ಕೆ ನಾವು ಅಲ್ಲಿವರೆಗೂ ಓದಿದ್ರಿ ಅದರ ಇದನ್ನ ನಾವೇನ್ ಮಾಡೋಣ ಈ ವಾರ ನಾವು ಕಂಟಿನ್ಯೂ ಮಾಡೋಣ ಅದರ. ಸರಿ ನೋಡ್ಬೇಕಾದ್ರೆ ಇಂಗ್ಲೀಷ್ ಅಲ್ಲಿ ಪೇಜ್ ನಂಬರ್ 557 ಅದರ ದ ಪ್ರೊಫೆಟ್ ಎಜೇಕಿಯಲ್ 39 ಚಾಪ್ಟರ್ ವರ್ಸಸ್ 21 ಇಂದ 29 ವರೆಗೂ ಅದು ಬರ್ತಾರೆ ಅದನ್ನು ಓದೋಣ. அதன் விளைவையும் இஸ்ரேலுக்கு உலக அனைத்தும் கூறுகிறார் அவர் சொல்வதாவது பாத்தீங்களா. சார் நோடுற எஜேக்கியேல் 39 நோடுற ஏன் ஹேத்த தேவர ஒன்று மவுத் பீஸ் ஆகி அதர எஜேக்கியேல் ஏன் மாட்டாரு ಈ ಒಂದು ಭಯಂಕರ ಅಂತ ಒಂದು ಯುದ್ಧದಲ್ಲಿ ಅದರ ನೆಕ್ಸ್ಟ್ ಏನಾಗ್ತದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಎಜೇಕಿಯೇಲ್ ಪರ್ವತಿ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ಅದನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಅದರ ಸರಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ನೆಕ್ಸ್ಟ್ ನೋಡ್ಬೇಕು 39 ಚಾಪ್ಟರ್ಲಿ ಇಸ್ರೇಲ್ ಯುದ್ಧದಲ್ಲಿ ಏನಾಗ್ತದೆ ಆಮೇಲೆ ಈ ಒಂದು ಯುದ್ಧದಲ್ಲಿ ಇಸ್ರೇಲ್ ಜನಗಳು ಗೆಲ್ಬೇಕಾದ್ರೆ ಇದನ್ನ ಲೋಕ ಜನಗಳಿಗೆ ಯಾವ ತರ ಒಂದು ಪ್ರಯೋಜನ ಆಗ್ತದೆ ಲೋಕ ಜನಗಳಿಗೆ ಯಾವ ತರ ಆಶೀರ್ವಾದ ಬರ್ತದೆ ಯಾವ ತರ ಯೂಸ್ಫುಲ್ ಆಗ್ತದೆ ಅಂತ ಏನ್ ಮಾಡ್ತಾರೆ ಪಾಯಿಂಟ್ ನ ಹೇಳ್ತಾರೆ. ಅದರ ಅದನ್ನ ಓದೋಣ ಎಲ್ಲಿ ಅಂತಂದ್ರೆ ಎಜೇಕಿಯೇಲ್ 39 ಚಾಪ್ಟರ್ ವರ್ಸಸ್ 21 ಇಂದ 29 ವರೆಗೂ ಏನ್ ಮಾಡ್ತಾರೆ ಬ್ರದರ್ ರಸನ ವಚನ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಓದಿಂತೀನಿ ಈ ತರ ಏನ್ ಮಾಡ್ತೀನಿ ನನ್ನ ಒಂದು ಮಹಿಮೆನ ಮುನ್ನಡೆ ಮಾಡ್ತೀನಿ ಪ್ರಚುರ ಪಡಿಸ್ತೀನಿ ಅಂತ ಅಂತ ಹೇಳ್ತಾರೆ. ಯಾವ ತರ ಇಸ್ರೇಲ್ ಜನಗಳ ಮೇಲೆ ಎಲ್ಲಾ ಒಂದು ಶತ್ರುಗಳು ಬಂದು ಅವನ ಅಟ್ಯಾಕ್ ಮಾಡಿ ಅವನ ಧ್ವಂಸ ಮಾಡುವಂತ ಮುಖಾಂತರ ದೇವ್ರೇ ಮಾಡ್ತಾರೆ ತಾನು ಮಹಿಮೆ ಅಂತಾರಂತೆ. ಆಮೇಲೆ ನಾನು ಸೇದ ನ್ಯಾಯತೆಯಂ அவர்கள் மேல் நான் வைத்த என் கையையும் எல்லா ஜாதிகளுக்கும் எல்லா ஜாதிகளும் காண்பார்கள். அதே நோடுற ஹேத்தர அவங்க எல்லா ஜாதி ஜனங்கள் ஏன் நோடுத்தார தேவரு ஒன்று கையஸ்த அந்தரே தேவர் ஜட்ஜ்மெண்ட் தேவர் முட்டி யாத்திர சத்ருகளுக்கு ஒன்று சிக்ஷை கொட்டிதோ இது பகை எல்லா ஜனங்களும் ஏன் மாதிரி ஸ்பஷ்டவாக தெளிய ரீதியில் ஏன் மாதிரி தேவரு இசைங்களுக்கு பிடுகடை கொடுத்தாரு. அப்புறம் அவர் படிங்க அன்று முதல் என்றும் நான் தங்கள் தேவனாய் கர்த்தர் இஸ்ரேல் வம்சத்தார் அறிந்து கொள்வார்கள். இதுல ஏனாயிட்ட நெக்ஸ்ட் இஸ்ரேல் மனைத்தனதவரு இவரே தேவரு இவர் பிட்டு நியாய தேவரு இல்ல நம்பிட்டு தெளிய ரீதியில் தேவர் ஏன் விசேஷவாத ரீதியில் ரஷ்ணை கொடுத்தாரு. ஆமல இஸ்ரேல் வம்சத்தார் தங்கள் அக்கிரமத்தின் நிமித்தம் சிறைப்பட்டு போனார்கள் என்று அப்பொழுது புறஜாதிகள் அறிந்து கொள்வார்கள். அவாக இது ஏன் கொடுத்தாரு அந்த ஜனவருக்கு ஏன்கப்பா அங்க இது தேவரு இஸ்ரேலை கைவிட்டு நோடுபேக்கே ಅವಾಗ ದೇವ್ರ ಏನ್ ಮಾಡ್ತಾರೆ ದೇವ್ರ ಯೋಜನೆನ ದೇವ್ರ ಪ್ಲಾನ್ ಏನ್ ಮಾಡ್ತಾರೆ ಅನ್ಯ ಜನರಿಗೆ ತಿಳಿಸೋದು. ಏನಪ್ಪ ತಿಳಿಸ್ತಾರೆ ಅಂತಂದ್ರೆ ಅನ್ಯ ಜನಗದವ್ರನ್ನ ದೇವರು ಇದುವರೆಗೂ ಏನಕ್ಕೆ ಕೈ ಬಿಟ್ಟಿದ್ದು ಏನಕ್ಕೆ ಕೈ ಬಿಟ್ಟಿದ್ರು ಅಂದ್ರೆ ಅವ್ರು ಮಾಡಿದಂತ ತಪ್ಪುಗಳಿಂದ ಅವರು ಮಾಡಿದಂತ ಒಂದು ವಿರುದ್ಧವಾಗಿರುವಂತ ಕಾರ್ಯಗಳಿಂದ ದೇವ್ರ ಮಾಡಿದ್ರು ಇಸ್ರೇಲ್ ಸ್ವಲ್ಪ ದಿನ ಏನ್ ಮಾಡಿ ತಲ್ಬಿಟ್ಟಿದ್ರಂತೆ. ಅದರ ಅವ್ರ ಸತ್ಯಕ್ಕೆ ವಾಪಸ್ ಸ್ವೀಕಾರ ಮಾಡ್ಬೇಕ್ರೆ ವಾಪಸ್ ತಿರ್ಗಾ ಜ್ಞಾನ ಬುದ್ಧಿ ತಿಳುವಳಿಕೆ ಕೊಟ್ಟು ಅವ್ನು ಸ್ವೀಕಾರ ಮಾಡ್ತಾನಂತೆ. ಆಮೇಲೆ ಅವರು ವಿರೋಧವಾಗಿ ದುರೋಗಂ ಪಡಿನಪಡಿಯಾಲ್ கிறிஸ்துவை மறுதளித்து தள்ளியதால் தோமர் 9 வசனம் 29 முதல் 33 வரை அந்த வசனம் படிங்க நிட்டி படி அது ஓதி பைபிள் ரோமாபுரத்தில் 9 அதிகாயம் 29-33 ஹம் ஹெங் சாப்டர் 29 கர்த்தனு நமக்கு சந்தானவன்னு
ಉಳಿಸದೆ ಉಳಿಸದೆ ಹೋಗಿದ್ದರೆ ಸೋದಮಿನ ಗತಿ ನಮಗಾಗುತ್ತಿತ್ತು. ನೋಡ್ರ ಯಾವ ತರ ದೇವರು ಶಿವಿರ ಕೊಡ್ಬೇಕು ಪನಿಷ್ಮೆಂಟ್ ಅಂತಂದ್ರೆ ಸರ್ವನಾಶ ಮಾಡೋದಾಯ್ತು. ಯಾವ ತರ ಸೋದಮ ನಾಶ ಮಾಡೋದಾಯ್ತು. ಆದ್ರೆ ದೇವ್ರೇ ಮಾಡ ಒಂದ್ ಸಂತಾನ ಮಾಡಂತ ಉಳಿಸೋ ನಾನೇನು ಸ್ವಲ್ಪ ಜನ ಜೀವಂತವಾಗಿ ಬಿಟ್ಟಂತ ಇಸ್ರೇಲ್ ಜನಗಳನ್ನ. ಅದರಿಂದ ಇಸ್ರೇಲ್ ಇವತ್ತೇನಾಗಿದೆ ಜೀವಂತವಾಗಿದೆ. ಆಮೇಲೆ ಗೋಮರದ ದುರ್ದಶೆ ಸಂಭವಿಸುತ್ತಿತ್ತು ಎಂದು ಹೇಳುತ್ತಾನೆ. ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿಯು ಅಂದರೆ ನಂಬಿಕೆಯನ್ನುಂಟಾಗುವ ನೀತಿಯು ದೊರಕಿತು. ಅಂದರೆ ಇಸ್ರಾಯೇಲರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿದು ಹಿಡಿಯಬೇಕೆಂದು ಪ್ರಯತ್ನಿಸಿದರು. ಆ ಧರ್ಮವನ್ನು ಹಿಡಿಯಲಾರದೆ ಹೋದರು. ನೋಡ್ರ ಅದ್ಗೆ ಇಸ್ರೇಲ್ ಕೇನಿಕಪ್ಪ ಇತ ಶಿಕ್ಷೆ ಕೊಟ್ರು ಅಂತಂದ್ರೆ ದೇವರ ಧರ್ಮ ಅಂದ್ರೆ ದೇವರ ನೀತಿ ನ್ಯಾಯ ಕೈಗೊಳ್ಳಕ್ ಹೋದ್ರಂತೆ. ಯಾವ ತರ ಕೈಗೊಳ್ಳಕ್ ಹೋಗ್ಬಿಟ್ರು ಅಂತಂದ್ರೆ ಇವರು ಏನ್ರಿ ಸ್ವಂತ ನೀತಿನ ಸ್ಥಾಪನೆ ಮಾಡೋದಕ್ಕೆ ಅಂದ್ರೆ ಇಷ್ಟ ಬಂದಂತ ರೀತಿ ಸ್ಥಾಪನೆ ಮಾಡಕ್ಕೆ ಬಂದಂತ ಇವ್ರು ಹೋದ್ರಂತೆ. ಅದರ ಆಮೇಲೆ ಸರ್ ಓದಿ ಓದಿ ಎಷ್ಟು ಬೈಲಿ 33 ವರೆಗೆ ಓದಿ. ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿಯು ಅಂದರೆ ನಂಬಿಕೆಯಿಂದುಂಟಾಗುವ ನೀತಿಯು ದೊರಕಿತು. ಆದರೆ ಇಸ್ರಾಯೇಲರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರೂ ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು. ಹಿಡಿಯಲಾರದೆ ಹೋದ್ರೆಂದು ಹೇಳಬೇಕು. ಅದೇ ನೋಡ್ಬೇಕು ದೇವ್ರು ಈ ಕಾರಣದಿಂದ ದೇವ್ರು ಇಸ್ರಾಯೇಲ್ ತಲುಪಿಟ್ರು. ದೀಪ ವಾಲ್ಯೂಮ್ ಪಡೆಯುವುದಾರಿಪ ಈ ಕಾರಣದಿಂದ ದೇವರ ಮತ್ತು ಅವರ ಮುಖವನ್ನು ಇಸ್ರೇಲ್ ಜನಗಳಿಂದ ದೂರ ತಿರ್ಸ್ಕೊಂಡಂತೆ. ಆಮೇಲೆ ಅವರುಗಳ ಚತುಗಳ ಕೈಯಲ್ ಕ್ರಿಸ್ತು ಕಾಲಘಟ್ಟತ್ತಿ ನೂತಾಂಡುಗಳ ಮುಳುವುದೆಯೂ ಅದಕ್ಕೆ ಮೇಲೂ ಅವರಿಗೆ ಒಪ್ಪು ಕೊಡುತ್ತೇನೆ. ದೇವರ ಮುಖವನ್ನು ತಿರ್ಸ್ಕೊಂಡ್ರೆ ಮುಖ ಅಂದ್ರೆ ಫೇವರ್. ಅದರ ಹೊಸಬೇಕ್ರೆ ಒಂದು ಕಳೆಯ ಒಂದು ನಗು. ಅದರ ಹೊಸಬೇಕ್ರೆ ಒಂದು ಕೃಪೆ. ದೇವರು ಇಸ್ರೇಲ್ ಜನಗಳಿದೆ ಅನ್ನೋ ಕೃಪೆ ನೋಡ್ಸೋದ ಬಿಟ್ಬಿಟ್ರಂತೆ. ದೇವರು ಅವ್ರ ವಿರುದ್ಧವಾಗಿ ತಿರ್ಕೊಂಡ್ರಂತೆ. ಅದರ ಅಪರವಾಗ அவர்கள் அனைவரும் பட்டயத்தால் விழுந்தார்கள். அவருடைய அசுத்தங்களுக்கு தக்கதாகவும் அவருடைய மீதலுக்கு தக்கதாகவும் நான் அவருக்கு செய்து என் முகத்தை அவளுக்கு மறைத்தேன். ஒரு காரியனா லோகஜங்களே மட்டும் அர்த்தம் அப்புறம் ஆதலால் தண்டனை தற்போது முடிவு பெற்றுவிட்டபடியால் கர்த்தராகிய ஆண்டவர் சொல்கிறது என்னவென்றால் அவர்கள் தங்கள் அவமானத்தையும் பயன்படுத்துவார் இல்லாமல் தாங்கள் சுகமாய் தங்கும் தேசத்தில் குடியிருக்கும் போது எனக்கு விரோதமாய் தாங்கள் செய்த எல்லா துரோகத்தையும் சுமந்து தீர்த்த பின்பு நான் யாக்கோபின் சிறையிருப்பை திருப்பி இஸ்ரேல் வம்சம் அனைத்துக்கும் இறங்கி உயிரோடு இருப்பவரும் மறித்தவரும் மறுசீரமைப்பின் காலம் வந்துவிட்டபடியால் அப்போஸ்தலர் 3:19-21 வரை என் பரிசுத்த நாமத்துக்காக வைராகியமாயிருப்பேன். தேவரு இஸ்ரேல் பாப்பங்களை சம்சத் மாத்திர அல்ல இஸ்ரேக்கியல் ஹங்கே முந்திக்க ஹேள்தாரே அந்தந்தரே தேவர் ஏன் மாத்தாரு ಇಸ್ರೇಲ್ ಜನಗಳಿಗೆ ಎಲ್ಲಾ ದಂಡನೆ ಕೊಟ್ಟಿದ ಮೇಲೆ ಅದರ ನೆಕ್ಸ್ಟ್ ಇವಾಗ ಅವನ್ನ ವಾಸಿ ಮಾಡಕ್ಕೆ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾ ಅಂತ. ಏನಕ್ಕಪ್ಪ ವಾಸಿ ಮಾಡ್ತಾರೆ ಅಂತಂದ್ರೆ ಈಗ ಅವ್ರ ಮನಸ್ಸಂತರವಾಗಿ ದೇವ್ರ ಕಡೆ ತಿರುಗಿದ್ರಿಂದ ದೇವ್ರ ಏನ್ ಮಾಡ್ತಾರೆ ಇವಾಗ ಸಮಸ್ತವನ್ನು ಸರಿ ಮಾಡಂತ ಒಂದು ಕಾಲ ಏನಾಗಿದೆ ಆರಂಭ ಆಗಿದೆ. ಅದು ಹೇಳ್ತಾರೆ ಅಪೋಸ್ತಲರ 3 ಹೇಳ್ಬೇಕಾದ್ರೆ ದ ಟೈಮ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಆಲ್ ಥಿಂಗ್ಸ್. ಈ ಕಾರ್ಯ ಅದರ ಅವರು ಶುರು ಮಾಡಿರಲಿಲ್ಲ ಅವ್ರು ಬಂದಿರೋ ಪರ್ಪಸ್ ಇದರಿಂದ ಆಗಿರಂದ ಇಸ್ರೇಲ್ ಜನಗಳಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಎಲ್ಲಾ ಕೆಡು ಬಿದ್ದಿರೋದನ್ನ ಕಟ್ಟೋದಕ್ಕೆ ಶುರು ಮಾಡ್ತಂತೆ. ಅದು ಪಡಿಂಗ್ ಬಿಡ್ತಾರೆ ಅಪೋಸ್ತಲರ್ 3:19-21 ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನ ದೇಶವನ್ನು ಕಳಿಸಿಕೊಡುವನು. ನೋಡ್ರ ಕ್ರಿಸ್ತ ದೇಶವನ್ನು ಕಳಿಸಿಕೊಡೋಣ. ಆಮೇಲೆ ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ನೋಡ್ರ ಏನ್ರಿ ಏನು ಏನ್ ಕಾಲ ಬರೋ ತನಕ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಏನಾಗಿರ್ಬೇಕಂತ ಅಲ್ಲಿ ಕ್ರಿಸ್ತನು ಪರಲೋಕದಲ್ಲೇ ಇರಬೇಕು. ಅದರ ಆಮೇಲೆ ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಮೋಶೆಯು ಹೇಳಿದ್ದೇನೆಂದರೆ ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರನಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಅಲ್ವರ ಸದ್ಯ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬಂದಿರೋದ್ರಿಂದ ಅಂದ್ರೆ ಯೇಸು ಸೆಂಡಬಿಡಿಕೆ ಬಂದಿರೋದ್ರಿಂದ ಬಂದಿರೋ ಪರ್ಪಸ್ ಏನು ಸಮಸ್ತವನ್ನು ಸರಿ ಮಾಡೋದಕ್ಕೆ. ಏನ್ ಸರಿ ಮಾಡೋದಕ್ಕೆ ಏನೆಲ್ಲ ಕೆಟ್ಟೋಯ್ತಾ ಏನ್ ಮಾಡಕ್ಕೆ ಇವಾಗ ಸರಿ ಮಾಡೋಕ್ಕೆ ಏನ್ ಕೆಟ್ಟೋಯ್ತು
ಅಪೊಸ್ತಲ ಕೃತ್ಯಗಳ ಅದಲ್ಲೇ 15ನೇ ಅಧ್ಯಾಯ ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರಿಗಿಂತ ಒಂದು ಪ್ರಜೆಯನ್ನು ಹಾರಿಸಿಕೊಂಡ ವಿಧವನ್ನು ಸೀಮೆಯೋನನ್ನು ವಿವರಿಸಿದ್ದನಷ್ಟೇ. ಏನು ವಿವರಿಸಿದಂತೆ, ಅನ್ಯ ಜನರಿಂದ ಒಂದು ಕೂಟನ ಒಂದು ಗ್ರೂಪ್ ಆಫ್ ಪೀಪಲ್ ಆರಿಸಿಕೊಂಡು ದೇವರು ನೇಮ್ ಮಾಡಿದ್ದಾರೆ, ಇವರು ಸಿಮೋನ್ ಕಲ್ ತಿಳಿಸ್ಕೊಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆಯೇ? ಹೇಗೆಂದರೆ ಇದಾದ ಮೇಲೆ ಯಾವ್ದಾದ ಮೇಲೆ ಅನ್ಯ ಜನಗಳಿಂದ ಒಂದು ಗ್ರೂಪ್ ನ ಆಯ್ಕೆ ಆದ ಮೇಲೆ ಅಂದ್ರೆ ಸಭೆ ಕಂಪ್ಲೀಟ್ ಆದ ಮೇಲೆ ನಾನು ಹಿಂತಿರುಗಿ ಬಂದು ಇನ್ನು ಸೆಕೆಂಡ್ ಕಮಿಂಗ್ ಅಲ್ಲಿ ತಿರುಗಾ ಬಂದಿ ದಾವಿದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ದಾವಿದನ ಬಿದ್ದು ಹೋಗಿರುವಂತ ಗುಡಾರವನ್ನು ಏನ್ ಮಾಡ್ತಾರೆ ಇವಾಗ ಎತ್ತಿ ಕಟ್ತಾರಂತೆ. ಅದ್ರ ಅಂಗ್ಲೇ ನಂತರ ಇಂಗ್ಲಿಷ್ ಅಂತ ರೂಯಿನ್ಸ್ ರೂಯಿನ್ಸ್ ಅಂದ್ರೆ ಏನಂತಂದ್ರೆ ಅದು ಓದಿಸ ಮುಂದೆ ಬರ್ಬೋದು. ಆಮೇಲೆ ಅದರಲ್ಲಿ ಹಾಳಾದದನ್ನು ನಾನು ಸರಿ ಮಾಡಿ ಹಾಳಾದದ್ದು ಏನ್ ಮಾಡ್ತೀವಿ ಇವಾಗ ಸರಿ ಮಾಡಿಸಿ ಏನ್ ಹಾಳಾಯ್ತು ಇಸ್ರೇಲ್ ಜನಗಳಿಗೆ ನಂಬಿಕೆ ವಿಶ್ವಾಸ ಎಲ್ಲ ಏನಾಗ್ಬಿಡ್ತೀವಿ ಇವಾಗ ಹಾಳಾಗ್ಬಿಡ್ತು ಅಲ್ವರ. ಸೊ ಇದನ್ನೆಲ್ಲ ಸರಿ ಮಾಡ್ತಾರಂತೆ. ಏನಕ್ಕೆ ಸರಿ ಮಾಡೋದು ನೆಕ್ಸ್ಟ್? ಅದನ್ನು ನೆಟ್ಟಿಗೆ ನಿಲ್ಲಿಸುವೆನು. ನೆಟ್ಟಿಗೆ ನಿಲ್ಲಿಸ್ತಾರಂತೆ. ಮನುಷ್ಯ ಜಾತಿಯ ಉಳಿದ ಜನಾಂಗಗಳು ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವವರಾಗಿರಬೇಕೆಂದು. ಯಾಕೆ ಹಿಂಗ್ ಮಾಡ್ತಾರಂತಂದ್ರೆ ಉಳಿದ ಜನಾಂಗದವರೆಲ್ಲ ಎಲ್ಲಾರು ಯಾರನ್ನ ಹುಡುಕ್ಬೇಕಂತೆ? ಕರ್ತನನ್ನು ಹುಡುಕ್ಬೇಕು ಅಂತ ಅಂದ್ಬಿಟ್ಟು ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ವಾಪಸ್ ಇವಾಗ ಸರಿ ಮಾಡಿ ನಿಲ್ಲಿಸ್ತಾರಂತೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಬ್ರದರ್ ಹೆಸರು ವಾಲಿಮೇ ಹೇಳ್ತಾರೆ ಅಂದ್ರೆ ಈ ತರ ಏನಕಪ್ಪ ಮಾಡ್ತಾರೆ ಅಂತಂದ್ರೆ ಫೈನಲ್ ಇದ್ರಲ್ಲಿ ನೋಡ್ಬೇಕಾದ್ರೆ ದೇವರು ಒಂದು ಕನಿಕರ ನೋಡ್ತಾ ಟೈಮ್ ಬಂದಿರೋದ್ರ ಇಸ್ರೇಲ್ ಏನ್ ಮಾಡ್ತಾರೆ ಕೃಪೆ ಕೊಡ್ತಾರಂತೆ. ಅಪ್ಪ ವಾಲಿಮಿಂದ ಬಿಡಿ ತರಿಪ್ಪ. ನಾನ್ ಅವ್ರಲ್ಲಿ ಜನ ಸದಾನಗಳಲ್ಲಿ ಇರುಂದು ತಿರುಂಬಿ ವರ ಪಡ್ನಿ ಅವರುಡಿಯ பகಂದಿರಲಿನ ದೇಶದಲ್ಲಿ ಇರುಂದು ಅವಳೈ ಕೂಟಿಕೊಂಡು ಬಂದು தெல்லான ஜாதியுடைய கண்களுக்கு முன்பாக அவர்களுக்கும் நான் பரிசுத்தர் என்று விளங்கும் போது தங்கள் தங்களை புறஜாதிகள் இடத்தில் சிறைப்பட்டு போன போக பண்ணின நான் தங்களில் ஒருவரையும் அங்கே அப்புறம் வைக்காமல் தங்களை தாங்கள் சுய தேசத்தில் திரும்ப கூட்டிக் கொண்டு வந்தேன் என்பதனால் நான் தங்கள் தேவனாய கர்த்தர் என்று அறிந்து கொள்வார்கள். நான் இஸ்ரேல் வம்சத்தார் மேல் என் ஆவியை ஊற்றினபடியால் என் முகத்தை இனி அவர்களுக்கு மறைக்க மாட்டேன் என்று மக்கானே கிருப்பை கொடுத்தே. எனக்கு கிருப்பை கொடுத்த அந்தரே ಪವಿತ್ರ ಆತ್ಮನ ಅವ್ರ ಮೇಲೆ ಏನ್ ಮಾಡ್ತಾರೆ ಅಲ್ಲಿ ಸುರಿಸಿರ್ತಾರೆ. ಜಕರಿಯ 12ನೇ ಅಧ್ಯಾಯ ಹೇಳ್ಬೇಕಂದ್ರೆ ಇಸ್ರೇಲ್ ಈ ಕಡೆ ಸಮಯದಲ್ಲಿ ದೇವ್ರ ಕಡೆ ಹೋಗ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಬೇಡುವಂತ ಒಂದು ಆತ್ಮನ ಸುರಿಸ್ತಾರೆ. ಅಂದ್ರೆ ವಿಜ್ಞಾಪನೆಗಳನ್ನ ಮಾಡಂತ ಆತ್ಮ ಅಂದ್ರೆ ದೇವ್ರ ಕಡೆ ತಿರುಗುವಂತ ಒಂದು ಸ್ಪಿರಿಟ್ ಏನ್ ಮಾಡ್ತಾರೆ ಮನೋಭಾವನ ಕೊಡ್ತಾರೆ. ಆ ಮನೋಭಾವ ಇರೋದ್ರಿಂದ ದೇವರು ತನ್ನ ಕೃಪೆನ ತನ್ನ ಒಂದು ಮುಖವನ್ನು ಯಾರ ಕಡೆ ತಿರುಸ್ತಾರಂತೆ? ಅದರ ಇಸ್ರೇಲ್ ಕಡೆ ತಿರುಸ್ತಾರಂತೆ. ಆಮೇಲೆ அப்பொழுது சூரியன் அஸ்தமிக்கும் திசை தொடங்கி கர்த்தரின் நாமத்துக்கும் சூரியன் உதிக்கும் திசை தொடங்கி அவருடைய மகிமைக்கு பயப்படுவார்கள். அவர் மகிமை எங்க இருக்கு? சூரியா அஸ்தமாக ரைஸ் ஆகாத டைரக்ஷன் கரெக்டா அங்கே பொறுத்தவரை இல்ல ரைஸ் ஆகி இதை இங்கிலீஷ் க்ளோரி ஃப்ரம் த சன் ரைசிங் அதர் தேஷல் ஃபியர் நேம் ஆஃப் த லார்ட் ஃப்ரம் த வெஸ்ட் and his glory from the sunrising ಅಂದ್ರೆ ಸೂರ್ಯ ಉದಯ ಆಗದೆ ಒಂದು ಡೈರೆಕ್ಷನ್ ಇಂದ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಭಯ ಭಕ್ತಿನ ಬಳಕೆ ಚೆನ್ನಾಗುತ್ತೆ. ಸೂರ್ಯ ಅಂದ್ರೆ ಯಾರಂದ್ರೆ ಯೇಸು ಕ್ರಿಸ್ತ ನೀತಿ ಸೂರ್ಯ. ಅದರ ಈ ನೀತಿ ಸೂರ್ಯ ಉದಯ ಆಗ್ಬೇಕಾದ್ರೆ ಹೆಂಗ್ ಉದಯ ಆಗ್ತದೆ? ಅಟ್ ಎ ಟೈಮ್ ಆಗಲ್ಲ, ನಿಧಾನವಾಗಿ ಏನಾಗುತ್ತೆ? ಸೂರ್ಯ ಬೆಳಕು ಬೆಳಿಗ್ಗೆ ಹಂಗೆ ಪ್ರಕಾಶ ಇಸ್ರೇಲ್ಗಳು ನಿಧಾನವಾಗಿ ಸ್ಲೋ ಆಗಿ ಯಾರ ಕಡೆಗೆ ಬರ್ತಾರಂತೆ? ದೇವ್ರ ಕಡೆಗೆ ಬರ್ತಾರಂತೆ. ಅಪ್ರೂ ಹೋಗುದಾರ ಬೆಲ್ಲಂ ಪೋಲ್ ಸತ್ತು ವರಂಬೋದು ಕತ್ತುಡಿಯ ಆವಿಯಾನವರ್ சுவிசேஷ யுகம் முழுவதிலும் ஆவிக்குரிய இஸ்ரேலின் கையில் அவனுக்கு விரோதமாய் கொடியேற்றுவார். ஐசாயத்தில் படிக்கிறார், ஏசாயத்தில் அந்த வசனம் படிச்சிருக்கிறார். ஐசாயா 59:19 அப்புறம் 20. ஐசாயா 59 சாப்டர் 19 அண்ட் 20. ஹீகிரலு படுவனவரு யெகோவா நாமக்கே எதரவரு ಮೂಡನವರು ಆತನ ಮಹಿಮೆಗೆ ಅಂಜುವರು. ಆಮೇಲೆ ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ನೋಡ್ರ ಹೆಂಗ್ ಬರ್ತಂತೆ ಇವಾಗ ರಭಸ ಯಾವ್ತರ ಬರ್ತಾವ? ಫ್ಲಡ್ ಬರ್ತಾವ ನೋಡಿ, ಆತರ ಬರ್ತಂತೆ. ಅದರ ಬಿರುಗಾಳಿ ಬರೋ ರೀತಿಯಲ್ಲಿ ಅದರ ಏನು ಈ ಭಯಂಕರ ಟ್ರಬಲ್ ಅಲ್ಲಿ ದೇವರು ಇಸ್ರೇಲ್ಗಳಿಗೆ ರಕ್ಷಣೆ ಕೊಡ್ತಾರೆ. ಆಮೇಲೆ ಆದರೆ
ಚಿಯೋನಿಗೂ ದ್ರೋಹವನ್ನು ಬಿಟ್ಟು ಬಿಟ್ಟ ಯಾಕೋಬೇರ ಬಳಿಗೂ ವಿಮೋಚಕನಾಗಿ ಬರುವನು. ಯಹೋವನೇ ಇದನ್ನು ನುಡಿದಿದ್ದಾನೆ. ನೋಡ್ರ ಅದಿಗಾಡ್ಬೇಕ್ರೆ ಈ ಸಮಯದಲ್ಲಿ ಇಸ್ರೇಲ್ ಜನಗಳಿಗೆ ಹೆಂಗ ಬರ್ತಾರೆ ಅಂದ್ರೆ ಒಂದು ವಿಮೋಚಕನು ಒಂದು ರಕ್ಷಕ ಅಂತಾನೆ ಆಗ್ತಂತೆ ಅಲ್ಲಿ ಬರ್ತಂತೆ. ಅದರ ವಾಲಿ ಮುಚ್ಚಿಟ್ಟಿಂಗ್ಲಾ ಬ್ರದರ್ மீட்பர் சியோனுக்கும் சபையாகிய கிறிஸ்துவின் சரீரம் யாக்கோபிலே மீறுதலை விட்டு திரும்புவதற்கும் வருவார் என்று கர்த்தர் சொல்கிறார். கர்த்தர் நல்லவர், இக்கட்டு நாளிலே அர்ணான கோட்டை தம்மை நம்புவர்களை அறிந்திருக்கிறார். ஆனால் அவருடைய கோபத்துக்கு முன்பாக நிற்பவன் யார்? அவருடைய உக்கிர கோபத்திலே தரிப்பவன் யார்? அவர் சர்வ சங்காரம் ಪಾತಿಂಗ್ಲಾ ಸರ್ಬೇಕ ಹೇಳ್ತಂದ್ರೆ ಅವರು ಎಂತವ್ರು ಅಂತಂದ್ರೆ ಏನ್ರಿ ಒಂದು ಬಲವಾದ ಒಂದು ಕೋಟೆ ಅಂತೆ. ಅದರ ಇಕ್ಕಟ್ಟ ಸಮಯದಲ್ಲಿ ಅವ್ರ ಮುಂದೆ ನಿಂತ್ಕೊಂಡಾಕ್ತಾರಪ್ಪ, ಯಾರ ಕಡೆ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ. ನೀತಿ ನ್ಯಾಯದಲ್ಲಿ ನಿಂತ್ಕೊಂಡು ಶುದ್ಧವಾದ ಒಂದು ಕೈ ಇರೋನೇ ದೇವ್ರ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯ ಹೊರತು ಯಹೋವನ ಪರ್ವತದಲ್ಲಿ ಬಾಳಕ್ಕೆ ಯಾರ ಕೈಲೋ ಸಾಧ್ಯ ಇಲ್ಲ. ಅಂದ್ರ ಗೊತ್ತಾ ಬೈಬಲ್ ಅಲ್ಲಿ ಯಹೋವನ ಪರ್ವತದಲ್ಲಿ ಯಾರು ವಾಸ ಮಾಡ್ಬೋದ? ನೂರ ಇಪ್ಪತ್ತ ಯಹೋವನ ಪರ್ವತದಲ್ಲಿ ವಾಸ ಮಾಡುವನು ಯಾರು ಅಂತ ಹೇಳ್ತಾರೆ? Okay. Psalms 15 nodi 5015 allon kade bartade tata avadi antiri hodi hodi ನಿನ್ನ ಗುಡಾರದಲ್ಲಿ ಉಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನೋಡ್ರ ಹೇಳ್ತಾರೆ ಯಹೋವನ ಗುಡಾರದಲ್ಲಿ ಉಳ್ಕೊಂಡಿರೋದಕ್ಕೆ ಯೋಗ್ಯನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ನೋಡ್ರ ಪರಿಶುದ್ಧ ಪರ್ವತದಲ್ಲಿ ಅಂದ್ರೆ ದೇವರ ರಾಜ್ಯದಲ್ಲಿ ವಾಸ ಮಾಡೋನು ಹೆಂಗಪ್ಪ ಇರ್ಬೇಕು ಅಂತ ಹೇಳ್ತಾರೆ. ಅವನು ಸಜ್ಜನನು ನೀತಿವಂತನು ಸಜ್ಜನನು ಅದರ ನೀತಿವಂತನು ಮನಪೂರ್ವಕವಾಗಿ ಸತ್ಯ ವಚನ ನಾಡುವವನು ಆಗಿರಬೇಕು. ಮನಸ್ಪೂರ್ವಕವಾಗಿ ಮನಸ್ಸಿಂದ ಏನಂತೆ ಸತ್ಯನ ಅದರ ಮನಸ್ಸಿಂದ ಸುಳ್ಳಾಡೋದಲ್ಲ ಅದರ ಮನಸ್ಪೂರ್ವಕವಾಗಿ ಅಂದ್ರೆ ಮನಸ್ಸಿಂದ ಮಾಡಬೇಕು ಸತ್ಯನ ಮಾತಾಡ್ಬೇಕು. ಆಮೇಲೆ ಅವನು ಚಾಡಿಯನ್ನು ಹೇಳದವನು ನೋಡ್ರ ಚಾಡಿಯನ್ನು ಹೇಳದವನು ಆಮೇಲೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು ನೋಡ್ರ ಮತ್ತೊಬ್ಬನ ಏನ್ ಮಾಡ್ಬಿಡ್ದ ಅನ್ಯಾಯ ಮಾಡದವನು ಯಾರನ್ನು ನಿಂದಿಸದವನು ಆಗಿರಬೇಕು. ನೋಡ್ರ ಅದ್ಗೆ ನೋಡ್ಬೇಕಾದ್ರೆ ಯಾರನ್ನು ನಿಂದಿಸದವನು
ಆಗಿರಬೇಕು. ಆಮೇಲೆ ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು. ಏನ್ರಿ ಭ್ರಷ್ಟರನ್ನ ಜರಿದು ಬಿಟ್ಟವನು? ಏನ್ ಜರಿದು ಬಿಟ್ಟನು ಅಂದ್ರೆ ಬಿಟ್ಬಿಡೋದು ಅದರ ಅಂದ್ರೆ ಬಿಟ್ಬಿಡೋದು ಏನರ್ಥ? ಇಂಗ್ಲಿಷ್ ಚೆನ್ನಾಗಿ ಬರ್ತದೆ, ತಮಿಳು ಕೊಡಿ ಏನ ಬರೋ? அவன் தன் நாவினால் புறம் கூறாமலும் தன் தோழனுக்கு தீங்கு செய்யாமலும் தன் அயலால் மேல் சொல்லப்படும் நிந்தியன பேச்சுக்கு எடுக்காமலும் இருக்கிறான். ஆகாதவன் அவன் பார்வைக்கு சீர்ப்பானவன். வயல் பர்சன் மோசமாகிற மனுஷா அவர் திருஷ்டியில எங்கிருந்த ಫೆಲೋಶಿಪ್ ಆಗಿ ಅಲ್ಲ ಅದೇ ಹೊಡ್ಬೇಕ್ರಿ ಏನ್ರಿ ಜಡ್ದು ಬಿಟ್ಟವನ್ ತೇಜಸ್ ಬಿಡೋದು ಅದರ ಅದೇ ವೇಲ್ ಪರ್ಸನ್ ಈಸ್ ಎ ಕಂಟೆಂಪ್ಟ್ ಅಂತ ಹೇಳ್ತಾರೆ. ಅದರ ಅಪರಾ ಆಮ ಕಣವ ದಿವಸ ಮುಂದಕ್ಕೆ ಯಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಯಹೋವನಲ್ಲಿ ಭಯಭಕ್ತಿ ಉಳ್ಳವನ್ ಏನ್ ಮಾಡ್ಬೇಕು? ಸನ್ಮಾನಿಸೋರು. ಆಮೇಲೆ ನಷ್ಟವಾದರೂ ಪ್ರಮಾಣ ತಪ್ಪವನು. ನಷ್ಟವಾದ್ರೂ ಸರಿ ಮಾತಿಗೆ ಮಾಡ್ಕೊಬಾರ್ದು, ತಪ್ಪಕೋಬಿಡು. ಇಂಥವ್ರೆ ಎಲ್ಲಿ ವಾಸ ಮಾಡಕ್ ಸಾಧ್ಯ? ಅದರ ಇವೆಲ್ಲ ಏನಂದ್ರೆ ಲ್ಯಾಕ್ ಅಂಡ್ 40 ಕ್ವಾಲಿಫಿಕೇಶನ್ಸ್. ಅದರ ಪರಲೋಕ್ ಹೋಗ್ಬೇಕಂದ್ರೆ ಈ ಗುಣಗಳು ಯಾರಲ್ಲಿ ಇರ್ಬೇಕು? ನಮ್ಮಲ್ಲಿ ಇರ್ಬೇಕು. ಅಂದ್ರ ಈ ಗುಣಗಳು ಇಲ್ಲ ಅಂತಂದ್ರೆ ಏನು ಪರಲೋಕಕ್ಕೆ ಹೋಗ್ಬಿಟ್ಟು ಹಂಗೆ ರೌಂಡ್ ವಾಪಸ್ ಹೇಳ್ಬಿಡ್ತಾರೆ ಅಲ್ವರ ಸರಿಗಾಡ್ಬೇಕ್ರೆ. ಇದೇನ್ ಕೇಳ್ತಾರೆ ಅಂದ್ರೆ ಇಸ್ರೇಲ್ ಜನಗಳು ಯಾರೇ ರಕ್ಷಣೆ ಬರಲಿ, ಇಡೀ ಲೋಕ ಜನಗಳು ರಕ್ಷಣೆ ಬರ್ಬೇಕಂದ್ರೆ ಅವ್ರಿಗೆ ಇದೇ ಕ್ವಾಲಿಟಿ. ಅದೇ ನೋಡ್ಬೇಕ್ರೆ ಹೇಳ್ತಾರೆ ಈ ತರ ಇಸ್ರೇಲ್ ಜನಗಳಲ್ಲಿ ಈ ತರ ದುರ್ಗುಣಗಳು ಏನ್ತಾರೆ ಅವ್ರಿ ಅವ್ರಿ ಎಂತ ಸರಿಯಾಗಿ ಗುಣಗಳು ಕಾಣಿಸಿರೋದ್ರಿಂದ ದೇವ್ರ ಮಾಡಿದ್ರೆ ಅವ್ರ ತೇಜಿಸ್ಬಿಟ್ರಂತೆ. ಅದ್ ತಿರ್ಗ ಏನ್ ಮಾಡ್ತಾರೆ ದೇವ್ರಿಗೆ ವಾಪಸ್ ಇವಾಗ ಅವನ್ನ ಸೇರ್ಸ್ಕೊಂತಂದ್ರೆ, ಯಾಕಂದ್ರೆ ಅವನಲ್ಲಿ ಗುಣಗಳನ್ನ ಇವಾಗ ಡೆವಲಪ್ ಮಾಡಕ್ಕೆ ಚಾನ್ಸ್ ಕೊಡ್ತದಂತೆ. ಅದ್ರಲ್ಲಿ ವಾಲ್ಯೂಮ್ ಪಡಿಬೋದಪ್ಪ ಅಮ್ಮ. ಇಪ್ಪಡಿಯಾಗ ಸರ್ವ ವಲ್ಲ ದೇವನಿನ್ ಮಹಾನಾಳಿಲ್ ಯುದ್ಧಂ இந்த உலகம் அனைத்தும் புதிய நாளுக்காகவும் அவருடைய மாபெரும் புதுப்பிக்கும் வேலைக்காகவும் ஆயத்தமாகும். ಈ ತರ ಏನ್ ಮಾಡ್ತಾರೆ ದೇವರು ಏನ್ರಿ ಅಲ್ಲಿ ಹೊಸ ದಿನಕ್ಕಾಗಿ ಏನ್ ಮಾಡ್ತಾರೆ ಇವಾಗ ಮಹಾಯುದ್ಧದಿಂದ ಏನ್ ಮಾಡ್ತಾರೆ ಇವಾಗ ಎಸ್ಟಾಬ್ಲಿಷ್ ಮಾಡಿ ಸ್ಥಾಪನೆ ಮಾಡ್ತಾರೆ ಅವರ. ಅಂದ್ರೇನೋ ಇವಾಗ ಈ ತರ ಕ್ವಾಲಿಟಿ ಉಳಿಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು? ಇವಾಗ ಲೋಕ ಜನಗಳಿಗೆ ಎಸ್ಪೆಷಲಿ ಇಸ್ರೇಲ್ಗಳಿಗೆ ಏನ್ ಬೇಕು? ಸಫಿಷಿಯಂಟ್ ಆಗಿ ಟ್ರಯಲ್ಸ್ ಬೇಕು. ಆ ಟ್ರಯಲ್ಸ್ ಮುಖಾಂತರ ಏನ್ ಮಾಡ್ತಾರೆ ದೇವರಲ್ಲಿ ವಿಶ್ವಾಸ ನಂಬಿಕೆ ತರಿಸ್ಬಿಟ್ಟು ಈ ಗುಣಗಳೆಲ್ಲ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ವಿಡಿಯಲಿನ್ ಅಂದ ನೇರಮಾನದು ಮಪ್ಪಂ ಕಾರ್ಯಲ್ಲೂ ನಿರಂದಾಗ ನಿರಂದ ಒಂದಾಗ ಇರುಂದ போதும் அழிவுக்குரிய அந்த கிரியானது குறைக்கப்படும் என்று அவரது ஆசீர்வாதமான வாக்கு தத்துவத்துக்காக தேவனுக்கே சொத்திரம். அதே நோடுபேக்கிற ஹேள்த்தாரு ಈ ಒಂದು ಭಯಂಕರ ಡಾಕ್ಟರ್ಸ್ ಇತ್ತಲ್ಲ ಇದೇ ಮಾಡೋದು ದೇವರು ತುಂಬಾ ಭಯಂಕರ ಟ್ರಬಲ್ ಇದೆಲ್ಲ ಇದು ಜಾಸ್ತಿ ದಿನ ಮಾಡೋದಂತೆ ಎಂತ ತುಂಬಾ ಶಾರ್ಟ್ ಆಗಿ ಏನ್ ಮಾಡ್ತಾರೆ ಮಾಡ್ಬಿಟ್ಟ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರಲ್ಲ. ಮೇಲಂ ಅದಕ್ಕೆ ಅಡುತ್ತ ಸಡುದಿಯಾಯಿ ಮಹಿಮೆಯಾಗಿ ಮೀದಿ ಸೂರ್ಯನ್ ಪ್ರಕಾಶಿಕ ಆರಂಭಿಕಂ. ಇದಾಗಿ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಸೂರ್ಯ ಬ್ರೈಟ್ ಆಗಿ ಏನ್ ಮಾಡ್ತಾರೆ ಚೇಂಜ್ ಮಾಡಿದ್ವಿ ಇವಾಗ ಇವಾಗ ಶುರು ಆಯ್ತಾರೆ. ಇಷ್ಟು ದಿನ ಸೂರ್ಯ ಬ್ರೈಟ್ ಆಗಿ ಇತ್ತು ಎಲ್ಲಿತ್ತು ಅಂದ್ರೆ ಅದು ಏನೋ ಉದಯ ಆಗ್ತಾ ಇದೆ ಆದ್ರೆ ಜನಗಳಿಗೆ ಇನ್ನ ಕಾಣಿಸಿಲ್ಲ. ಅಂದ್ರೇನು ಇನ್ನ ಬ್ರೈಟ್ ಆಗಿ ಬೆಳಕಿ ತಲೆನಾಗಿಲ್ಲ ಅಲ್ಲಿ ಶುರು ಆಗಿಲ್ಲ ಅಂದ್ರೆ ಅಂದ್ರೆ ಹೇಳ್ತಾರೆ ಬೆಳಬೆಳಗ್ಗೆ ಇರುವಂತ ಒಂದಿನ ಎಳೆ ಬಿಸಿಲ ತರ ಇವಾಗ ಶುರು ಆಗಿದೆ ಅವ್ರ. ಆದ್ರೆ ಇನ್ನ ಹೋಗ್ತಾ ಹೋಗ್ತಾನೆ ಆಗ್ತಂತ ನೆಕ್ಸ್ಟ್ ಭಯಂಕರ ಬರ್ತಂತೆ ಅಲ್ಲ ಎಂತ ಏನ್ ಲೈಟಿಂಗ್ ಇರ್ತಂದ್ರೆ ಎಲ್ಲಾ ಕಡೆ ಬಂದ್ಬಿಟ್ಟು ಬರೀ ಒಂದು ಸೂರ್ಯನ ಬೆಳಕೆ ಇರ್ತಾರಂತೆ. ಆಮೇಲೆ ಭೂಮಿಯಾನದು ತರ್ಬೋದಿಯ பழமையான சமூக அமைப்புகள் ஒரு குடிலை போல பெயர்த்து போடப்படும். பியூட்டிஃபுல் ஹேள்த்தாரு அதுக்கு பைபிள் ஹேள்பேக்கு ஹேள்த்தாரு ஈ ஹழே அந்த எல்லா ஒன் சம்ஸ்தைகளு ஏன் மாட்டா தேவரு ஹழே பில்டிங் தர ஒடம்பு சாக்தாரத்த அது படிக்கோ ஐசாயா 24:19-20 ಕದಲಿಯೇ ಹೋಗಿದೆ ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ ಮಂಚಿಕೆಯಂತೆ ತೂಗಾಡುತ್ತದೆ ಅದರ ದ್ರೋಹವು ಅದಕ್ಕೆ ಭಾರವಾಗಿದೆ ಅದು ಬಿದ್ದು ಹೋಗುತ್ತಿದೆ ತಿರುಗಿ ಹೇಳುವುದೇ ಇಲ್ಲ. ಆ ದಿನದಲ್ಲಿ ಯಹೋವನು ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲದೊಡೆಯನ್ನು ಬಂಧಿಸುವನು. ನೋಡ್ರ ಏನಂತ ಬಿಟ್ರು ಭೂಮಿ ಹೆಂಗಿರುತ್ತೆ ತೂಗಾಡ್ತಾ ಇತ್ತಂತೆ ಅದೇ ಓಲಾಡ್ತಿತ್ತು ಅದು ನಿಜವಾಗಿ ಓದಾಯ್ತಲ್ಲ. ಆದ್ರೆ ಭೂಮಿ ಯಾರು ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ವಿಚಿತ್ರ ವಿಚಿತ್ರವಾಗಿ ಕೆಲಸ ಆಗ್ತೈತೆ ಅಲ್ಲರ ಪಡಿಗರು ವಾಲಿಮಾಪರ. ಇಪ್ಪಡಿಯಾಯ್ ನೀವಿ ವಾಸಮಾಯಿರುಕ್ಕಿರ ಪುದಿಯ ವಾನತೆಯಂ ಪುದಿಯ ಭೂಮಿಯಂ ನಿರ್ಮಾಣಿಕ್ಕ ದೇವನಕ್ಕೆ ವಳಿಯೈ ಆಯ್ತು ಸೇಯಂಗಲ್ 2 Peter 3:16. ಈ ತರ ಮಾಡ್ತಾ ಹೊಸ ಭೂಮಿ ಹೊಸ ಆಕಾಶ ಮಾಡ್ತಾ ದೇವ್ರು ಇವಾಗ ಹೇಳ್ತಾರೆ. ಅಪ್ರ ಆಗುತ್ತಾರ முன்னமே குறிப்பிட்டப்பட்டவைகள் எல்லாம் அடையாளமா இருக்கிறபடியால் ஒரு பழைய முந்தைய என் ஓய் திருப்பி திருப்பினில்
ஜூன் 26 1897 ஒரு குறிப்பிட்ட பகுதி ஒரு கட்டுரையில் சுட்டி காட்டப்பட்டிருப்பது நமது கவனத்திற்கு வந்தது. அது தற்போது தயாராகிக் கொண்டிருக்கும் கர்த்தரின் வல்லமையான சேனைக்கு அத்தனை முழுமையாய் இசைந்து போகிறது. அதன் சாரம்சத்தை நாம் கீழே அளிக்கிறோம். அது ரசல் ஏன் தவிர நியூயார்க் டைம்ஸ் அல்ல ட்ரிபியூன் அந்த நியூயார்க் ட்ரிபியூன் அந்த பேப்பர் அது June 26, 1897 ஒரு பாயிண்ட் பண்ணந்தே ಏನ್ ಹೇಳ್ತಾರೆ ಆರ್ಬಿಐ ಬಗ್ಗೆ ಕೆಲವೊಂದು ಅಂಶಗಳು ಏನ್ ಮಾಡ್ತಾರೆ ಬ್ಯೂಟಿಫುಲ್ ಕೊಡ್ತಾರೆ 4-5 ಆರ್ಟಿಕಲ್ಗಳ ಪೇಪರ್ ಬಂದಿರೋದು ನೋಡಿ ಆ ಆರ್ಟಿಕಲ್ಗಳನ್ನ ಹೋದ್ರೆ ಕರೆಕ್ಟ್ ಆಗಿ ಇವತ್ತು ನಮ್ಗೆ ಎಲ್ಲಿ ನಡೆಯುತ್ತೆ ಇದೆ ಲೋಕದಲ್ಲಿ ಇದು ಕರೆಕ್ಟ್ ಆಗಿ ಏನ್ ಮಾಡೋದು ಆರ್ಮಿ ಸಿಚುವೇಶನ್ ಕೊಟ್ಟವ್ರು ಅಲ್ಲರ ಅದೇ ನೋಡಿ ಹೆಂಗ್ ಹೇಳ್ತಾರೆ ಅಂದ್ರೆ ಲಾರ್ಡ್ ಗ್ರೇಟ್ ಆರ್ಮಿನ ದೇವ್ರಿಗೆ ಇವತ್ತು ರೆಡಿ ಮಾಡ್ತಾರೆ ಅಂತ ಹೆಂಗ್ ರೆಡಿ ಮಾಡ್ತಾರೆ ಓದಿ ಪಡಿಬಿದ್ರಿಪ್ಪ ನೋಡ್ರಿ ಹೆಂಗಿದೆ ಒಂದ್ ಕ್ವಶನ್ ಹಾಕ್ತಾರೆ ಕಿರೀಟನ ಇಲ್ಲ ಜನಗಳ ಅಂತ ಬಿಟ್ಟಾರ ಅಂದ್ರೆ ರಾಜನ್ ಮುಂದೆ ಎರಡು ಪಾಯಿಂಟ್ ಇದೆ ಅದರ ಕಿರೀಟ ಅದೇನೋ ಸೀಟು ಸೀಟ ಬಿಗಿಯಾಗಿ ಇಟ್ಕೊಳ ಜನಗಳ ಬಿಗಿಯಾಗಿ ಇಟ್ಕೊಳ ಯಾರನ್ನ ಬಿಗಿಯಾಗಿ ಇಟ್ಕೊಂಬಾಗ ಸೀಟ್ ಇಟ್ಕೊಂಡು ಜನಗಳು ಬೇಕಾಗಿಲ್ವಾ ಜನಗಳಿದ್ರೆ ತಾನೆ ಸೀಟು ಅದೇ ಮೇಲೆ ಜನಗಳು ಬುಟ್ಟಿಗೆ ಹಾಕ್ಬಿಟ್ಟು ಬಿಟ್ಟೋಯ್ತು ಅಲ್ವಾ ಸರಿ ನೋಡಿ ಅದ ಹೇಳ್ತಾರೆ ಇವಾಗ ಪಡೆಯುತ್ತೆ ಐರೋಪಾವಿನ ಸೇನೆಗಳು ಸಿಲವಟ್ಟೆ ತಿರುಗಿ ಕೊಳ್ಳುವಡಿಯಾಗ ಬ್ರೇವಿಲ್ ವರಂ ಎದುರುಗಾಲದಲ್ಲಿ ಕೇಳಕಪಡಲಾ ನೋಡ್ರ ಏನ್ ಹೇಳ್ತಾರೆ ಯುರೋಪ್ ಅಲ್ಲಿ ಇರೋ ಸಿಚುವೇಶನ್ ನೋಡೋದಂದ್ರೆ ಫ್ಯೂಚರ್ ಅಲ್ಲಿ ಏನಪ್ಪಾ ಗತಿ ಬರ್ಬೋದು ಅಂತಂದ್ರೆ ಆರ್ಮಿಗೆ ಒಂದು ಚಾಯ್ಸ್ ಕೊಡ್ತಾರಂತೆ ನೋಡಪ್ಪ ನೀವು ಜನಗಳನ್ನ ಆಯ್ಕೆ ಮಾಡ್ತೀರಾ ಅಥವಾ ಲೀಡರ್ಸ್ಗಳಿಗೆ ಮಾಡ್ತೀರಾ ಆಯ್ಕೆ ಹಂಗ್ರೆ ಇರೋ ಜನಗಳು ಹೇಳೋ ಮಾತು ಕೇಳ್ತೀರಾ ಲೀಡರ್ಸ್ ಹೇಳೋ ಮಾತು ಕೇಳ್ತೀರಾ ಅಂತ ಒಂದು ಕ್ವಶನ್ ಕೇಳ್ತಾರಂತೆ ಆವಾಗ ನೋಡಿ ಏನಾಗ್ಬೋದಂತೆ 40 ವರ್ಷಗಳಿಗೆ ಮುಂದೆ ಕೂಡ ಪಡೆಗಳು ತಂಗಳುಡಿಯ ಮನ್ನರಿನ ಕಟ್ಟಲೆಗೆ ಕೀಳ್ಪಡಿಂದು ತಂಗಳುಡಿಯ ತುಪ್ಪಾಯಿಗಳ ಜನಗಳ ಮೇಲೆ ತಿರುಪಿ ஆண் பெண் மற்றும் சிறுவர்கள் கூட வெள்ளியன் வியன்னா மற்றும் பண்டைய உலகத்தின் அநேக தலைநகரில் இரத்த ஆறாக தெருக்களில் ஓடும் அளவிற்கு சுட்டுக் கொண்டனர் இப்படியாக இராணுவம் கையாளமடி அழைக்கப்பட்டது உழைக்கும் நாடோடியிலான வெறும் ஒரு கும்பலுக்காக எதிராக மட்டுமின்றி வசதி படைத்தவர்கள் மற்றும் உயர் கல்வியாளர்களின் குடிமக்களுக்கும் உத்தியோகஸ்தர்களுக்கும் வியாபாரிகள் அரசியல்வாதிகள் மற்றும் சட்டசபை அங்கத்தினர் மீதுதான் உண்மையில் பழமை உலகத்தால் பூர்ஷவ என்று அழைக்கப்பட்ட நடுத்தர வகுப்பினர் மீதுதான் இவர்கள் தங்களது மதிப்புக்குரிய ஆட்சியின் அரசியல் சட்டத்தின் பெயரால் தங்களுக்கு முறைப்படி வாக்களிக்கப்பட்ட அரசியல் உரிமைகளுக்காக காப்பாற்றிக் கொள்வதற்காக விடா முயற்சி செய்தார்கள் ஆனால் இது பிற்காலங்களில் மக்களால் கட்டாயப்படுத்தப்படும் அளவிற்கு தாழ்ந்து விட்டது என்ன தெரிந்த ஏன்றி ஒரு 40 ವರ್ಷದ ಮುಂಚೆ ಏನಾಯ್ತಂತಂದ್ರೆ ಆರ್ಮಿಗೆ ಒಂದು ಕಮಾಂಡ್ ಕೊಟ್ರಂತೆ ಏನ್ ಕಮಾಂಡ್ ಕೊಟ್ರಂತಂದ್ರೆ ಯಾರೆಲ್ಲ ಗೌರ್ಮೆಂಟ್ ವಿರುದ್ಧ ರಿವೋಲ್ಟ್ ಮಾಡ್ತಾರೋ ಅಂದ್ರೆ ಆ ಕಾಲ ಗೌರ್ಮೆಂಟ್ ಅಂದ್ರೆ ರಾಜಗಳಿದ್ದು ರಾಜಗಳ ವಿರುದ್ಧ ರಿವೋಲ್ಟ್ ಮಾಡ್ತಾರೋ ಇಮ್ಮಿಡಿಯೇಟ್ ಏನ್ ಮಾಡಿ ಹೊಡೆದೆ ಇವೆಲ್ಲ ಸಾಯ್ಸಾಕಿ ಅಂತ ಹೇಳಿದ ತಕ್ಷಣ ಹಾಗೆ ಅಂತ ಮಿಲಿಟರಿ ಎಲ್ಲ ಸೇರ್ಬಿಟ್ಟು ಯಾರೆಲ್ಲ ಜನಗಳು ರಿವೋಲ್ಟ್ ಆಗಿ ಬಂದ್ರು ಅದೆಲ್ಲ ಹೇಳ್ತಾರೆ ಅಲ್ಲ ಎಲ್ಲ ಹೊಡೆದಾಕ್ಬಿಟ್ಟಿರ್ತಾರೆ ಅಷ್ಟು ಒಂದು ಒಬಿಡಿಯನ್ಸ್ ಇತ್ತು ಒಂದು ಕಾಲದಲ್ಲಿ ಇವಾಗ ಹೆಂಗಿದೆ ಅನ್ನೋ ಸಿಚುವೇಶನ್ ಮಿಲಿಟರಿಯಲ್ಲಿ ಇರೋರೆಲ್ಲ ಯಾರು ಇವಾಗೆಲ್ಲ ಯಾರು ಹೇಳ್ತಾರೆ ಸುಮ್ಮನೆ ರೋಡಲ್ಲಿ ಹೋಗೋ ಬರೋರು ಕೆಲಸ ಹೇಳ್ತಿರೋ ಮಿಲಿಟರಿ ಸೇರ್ಕೊಳೋದು ಯಾರು ಇಲ್ಲ ಇವಾಗೆಲ್ಲ ಹೇಗಾರೆ ಎಲ್ಲ ವೆಲ್ ಎಜುಕೇಟೆಡ್ ವೆಲ್ ಟ್ರೈನ್ಡ್ ವೆಲ್ ನಾಲೆಜ್ಡ್ ಅಂದ್ರೆ ಇಂಥ ಜನಗಳಿಗೆ ಹೋಗ್ಬಿಟ್ಟು ಏನ್ರಿ ಹೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಜನಗಳನ್ನ ಹೊಡೆದಾಕ್ಬಿಡು ಅಂತಂದ್ರೆ ಅವ್ರು ಮಾಡ್ತಾರಾ ಅಂತಂದ್ರೆ ಅವ್ರೇನ್ ಮಾಡೋದು ಅಂತೆ ಅವರೆಲ್ಲ ಮಾತುಗಳು ಕೇಳೋದು ಅಂತೆ ಅದರಿಂದ ಯಾವ ತರ ಒಂದು ಕಂಪಲ್ಷನ್ ಬರ್ತಾರೆ ಯಾವ ತರ ಫೋರ್ಸ್ ಕೊಡ್ತಾರೆ ಅಂತಂದ್ರೆ ಏನ್ರಿ ಎಲ್ಲಾ ಒಂದು ಜನಗಳ ಮಾತನ್ನ ಯಾರು ಕೇಳ್ಬೇಕು ಇವಾಗ ರೂಲ್ನವರು ಕೇಳಬೇಕು ಆ ತರ ಒಂದು ಪೊಸಿಷನ್ ಏನ್ ಮಾಡ್ತಾರೆ ಕರ್ಕೊಂಡ್ಬಂದಿರ್ತಾರೆ ಅಂದ್ರೆ ಅದಕ್ಕೆ ನೋಡಿ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಅಂತಂಗೆ ಆಗ್ಬೇಕಾದ್ರೆ ಅವನು ಒಪ್ಕೊಂಡ್ಲೇ ಅಂತ ರಾಜ ಕೊನೆ ಎಂತ ಗತಿಗೆ ಬಂದ್ಬಿಟ್ಟೆ ಅಂತಂದ್ರೆ ಫೋರ್ಸ್ಫುಲ್ ಆಗಿ ಜನಗಳು ಹೇಳಂತ ಮಾತು ಕೆಳಗೆ ಏನಾಗ್ಬಿಡ್ತಂತ ಇವಾಗ ಒಂದು ಪೊಸಿಷನ್ ಬಂದ್ಬಿಡ್ತಂತೆ ಅದರ ನೆಕ್ಸ್ಟ್ ಇನ್ನೊಂದು ಇತಾಲಿಯಲ್ಲಿ ಯುದ್ಧ ಮುನೆಗೆ ಕೊಂಡು ಬರಪಟ್ಟದೆ தங்களுடைய சக தேசத்தார் மீது தாக்குதல் நடத்தும்படி இன்று படைகளை ஒன்று கூடி அழைத்தால் கர்த்தரால் அபிஷேகம் பண்ணப்பட்டவன் கட்டளைக்கு அதே விதமான கீழ்படுதலை காட்டுமா ஆக்கிறேன் இதே தர ஜன்களுக்கு விருதுவ கோபிட்டு எல்லாம் நீவெல்ல ஃபைட் பண்ணபடி எல்லாரும் சுட்டாக்பிடி அந்தந்தர இவங்க அல்லேன்னு இந்த ஆர்மியை கேட்டாரா ನೋಡ್ಬೇಕಂದ್ರೆ ಆರ್ಮಿನ ಯಾವಾಗ ಕರೆಸ್ತಾರೆ ಪೊಲೀಸ್ ಕಂಟ್ರೋಲ್ ಮಾಡಕ್ ಆಗಿಲ್ಲ CRPF ಕಂಟ್ರೋಲ್ ಮಾಡಕ್ ಆಗಿಲ್ಲ ಅವಾಗ ಏನ್ ಮಾಡ್ತಾರೆ ಯಾರು ಕರೆಸ್ತಾರೆ ಲಾಸ್ಟ್ ರಿಸರ್ವ್ ಯಾರಂದ್ರೆ ಆರ್ಮಿ ಅಂದ್ರೆ ಆರ್ಮಿಕಲ್ಲಿ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಒಂದ್ ಕ್ವಶನ್ ಆಗ್ತಾರೆ ಈ ತರ ಆರ್ಮಿಗೆ ಫೋರ್ಸ್ ಕೊಟ್ಬಿಟ್ಟ ಅಂದ್ರೆ ಆರ್ಮಿಗೆ ಫುಲ್ ರೈಟ್ಸ್ ಕೊಟ್ಬಿಟ್ಟ ಅಂದ್ರೆ ಆರ್ಮಿ ಈ ತರ ಕೆಲಸ ಮಾಡ್ತಾರಾ ಜನಗಳಿಗೆ ಯಾರೆಲ್ಲ ಸ್ಟ್ರೈಕ್ ರಿವಾಲ್ಡ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನೆಲ್ಲ ಒಡಕೆ ಆರ್ಮಿ ಮುಂದೆ ಆಗ್ತಾರಾ ಎಷ್ಟು ಮಟ್ಟಿಗೆ ಅಲ್ಲ ಫೈಟ್ ಮಾಡ್ಬೋದು ಒಂದ್ ಕ್ವಶನ್ ಆಗ್ತಾರೆ ಹಿಂದೆ ನಿಮಿಷದಲ್ಲಿ ಇಂದ ನಾಟ್ ಜನತೊಗೆ ವಿಡ
அதிக அளவில் ஒரு கேள்வி நிரம்பியிருக்கிறது. இது ஐரோப்பாவின் முடிசூடப்பட்டவர்களது கவனத்தை ஈர்க்கும் அளவிற்கு இருக்கக்கூடுமா? மேலும் ராணுவத்தின் அங்கீகரிக்கப்பட்ட வார்த்தைகளில் ராஜரீகம் என்ற பதத்துக்கு பதிலாக தேசியம் என்ற வார்த்தையை அளிக்கும்படி இத்தாலிய பாராளுமன்றத்திற்கு ஒரு தீர்மானத்தின் மூலம் பகிரங்கமான மக்கள் முன்னிலையில் சில நாட்களுக்கு முன் அது சமர்ப்பிக்கப்பட்டது. தீர்மானத்தின் சர்ச்சைக்குரிய விவாதங்கள் இதன் ஆதரவாளர்களால் வைக்கப்பட்டது. ஆனால் கடைசியில் இது சட்டசபையில் பெரும்பான்மை உள்ள கட்சியினால் தோற்கடிக்கப்பட்டது. அது சக்தி வாய்ந்ததாக இத்தாலி மக்களை கவர்வதற்காக தவறிவிட முடியாதும் அதோடு ஹம்பர்ட் மன்னர் மற்றும் அரியாசனத்துக்குரிய அவரது சகோதரர் சகோதரிகளுக்கு பாதிப்பை உண்டாக்குவதற்கான மிக தீவிரமான ஆதாரத்தை உத்தரவாதம் அளிக்கும்படியாகவும் அது இருக்கிறது. இத்தாலி அல்ல ಎರಡು ಚಾಯ್ಸಸ್ ಅಂತದಾರ ಏನಂದ್ರೆ ರಾಜನ್ಗೆ ಏನ್ಬೇಕು ಸಪೋರ್ಟ್ ನೋಡಕ್ ಅದೇ ಮೊನಾರ್ಕ್ ಮೊನಾರ್ಕ್ ಅಂತ ಹೇಳ್ಬೇಕು ನೋಡ್ಬೇಕು ಅಂದ್ರೆ ರಾಜ ಅದೇ ಕ್ರೌನ್ ಅದರ ಅವ್ನು ಹೇಳೋದನ್ನ ಕೇಳ್ಬೇಕು ಇಲ್ಲ ಜನಗಳು ಹೇಳೋದ್ ಏನ್ ಮಾಡ್ಬೇಕು ಅಲ್ಲಿ ಅಲ್ಲಿ ಕೇಳ್ಬೇಕು ಅವಾಗ ಜನಗಳೆಲ್ಲ ಯಾವ್ದಕ್ಕೆ ಒಂದು ಮುಖ್ಯತ್ವ ಕೊಟ್ರು ಅಂತಂದ್ರೆ ಇಂಡಿವಿಜುವಲ್ ರಾಜನ್ ಕೊಡ್ತಾರೆ ಏನ್ ಮಾಡಿದ್ರೆ ಮಿನಿಸ್ಟ್ರಿಯಲ್ ಪಾರ್ಟಿ ಅಂದ್ರೆ ಅಂದ್ರೆ ಒಂದು ಜನಗಳ ಒಂದು ಸಾರಭಾಗಿ ನಿಂತ್ಕೊಳ್ಳಂತ ಬಾ ಏನ್ತಾರೆ ಒಂದು ಹೇಳ್ತಾರೆ ಅಲ್ಲಲ್ಲ ಏನಂತಾರೆ ಇವಾಗ ಆರ್ಮಿ ಎಲ್ಲ ನೋಡ್ಕೊಂತಾವ್ ಮಿನಿಸ್ಟರ್ ಅಲ್ಲಲ್ಲ ಇವಾಗ ನಮ್ಗೆ ಹೆಂಗೆ ಎಲೆಕ್ಟ್ರಿಸಿಟಿಗೆ ಅವ್ರು ಮನೆ ಮಿನಿಸ್ಟರ್ ಇದ್ದಾರೆ ಪವರ್ ಮಿನಿಸ್ಟರ್ ಅಂತ ಹೇಳ್ತಿರೋದಲ್ಲ ಫೈನಾನ್ಸ್ ಮಿನಿಸ್ಟರ್ ಅಂತ ಇದ್ದಾರೆ ನೋಡ್ಬೇಕಾದ್ರೆ ಈ ವಾರ್ಗಳ ಬಗ್ಗೆ ನೋಡ್ಕೊಳಕ್ಕೆ ಒಂದು ಮಿನಿಸ್ಟರ್ ಇದೆ ಅಂತೆ. ಸೊ ಅದ್ ನೋಡ್ಬೇಕು ಜನಗಳು ಇದೆಲ್ಲ ಬಂದ್ಬಿಟ್ಟು ರಾಜ ನೋಡ್ಕೊಳಕ್ಕಿಂತ ಏನ್ ಮಾಡ್ಲಿ ಒಂದು ಪ್ರಜೆ ಒಂದು ರೆಪ್ರೆಸೆಂಟೇಟಿವ್ ಏನ್ ಮಾಡ್ಲಿ ಇದೆಲ್ಲ ನೋಡ್ಕೊಳ್ಳಿ ಅಂತ ಅಂದ್ರೆ ನಿರ್ಧಾರಕ್ಕೆ ಬಂದ್ ನೋಡಿ ಇನ್ನೊಂದು ಪ್ಯಾರಾಗ್ರಾಫ್ ಕೊಡಿ ಬಿಡ ಅಪ್ಪ எந்த விசேஷ கிளர்ச்சியுமின்றி ஆங்கிலேய ராணுவத்தின் அதிகாரமானது ராணுவ மந்திரியால் சொல்லப்பட்டபடி பாராளுமன்றத்துக்கு 3 வருட சட்ட நடவடிக்கைக்குள் கொண்டு கொடுக்கப்பட்டுவிட்டது. ஆனால் இதுக்கு முன்னால் ராணுவமானது இளவரசரின் கீழ் இருந்த காரணத்தினால் மன்னருடன் நேரடியாக பிணைக்கப்பட்டிருந்தது. ಒಂದ್ ಕಾಲ ಹೆಂಗಿತ್ತು ಅಂದ್ರೆ ಆರ್ಮಿ ಅಂದ್ರೆ ಟೋಟಲಿ ಏನಂದ್ರೆ ಅಂಡರ್ ದ ಕಂಟ್ರೋಲ್ ಆಫ್ ಡೈರೆಕ್ಟ್ ಕಿಂಗ್ ಅಂದ್ರ ಆದ್ರೆ ಇವಾಗ ಏನ್ ಮಾಡಂತಾರೆ ಮಿನಿಸ್ಟರ್ ಆಫ್ ವಾರ್ ಅಂದ್ರೆ ಅವ್ರ ಕೈಗೆ ಏನ್ ಮಾಡ್ತಿದ್ನ ಇದು ಪೊಸಿಷನ್ ಚೇಂಜ್ ಮಾಡ್ತಂತ ನೋಡಿಂತೀರಿ. ಆಮೇಲೆ ಇವರ್ ಮಹಾರಾಣಿಯನ್ ಪ್ರತಿನಿಧಿಯಾಗ ತನ್ನದು ಅಲುವಲತಿ ನಡೆದು ವಂದಾರ್ ಇಂದ ಮುಡಿಯಾಚಿಯನ್ ಮೀದು ಮುಲ್ಲ ಆಧಾರತೈ ಒಂದು ಕುರಿಪಿಟ್ಟ ಕಾಲ ಮಟ್ಟಮಾವದು ತಕ್ಕ ವೈತು ಕೊಳ್ಳುವುದಕ್ಕೆ ಮಹಾರಾಣಿ ಮುಯಚಿ ಸೇದಾಗ ತೋಂಡುಗಿರದು. ಆನಾಲ್ ಅದು ಉಪಯೋಗಮಟ್ಟದು ಉಪಯೋಗಮಟ್ಟದಾಗ ಪೋನದು ನೋಡ್ರ ರಾಣಿ ಎಷ್ಟೋ ಸರಿ ಕಂಟ್ರೋಲ್ ಮಾಡಿ ಇಲ್ಲ ಆರ್ಮಿ ನಮ್ ಕೈ ಇರ್ಬೇಕು ಅಂತ ಎಷ್ಟೋ ಟ್ರೈ ಮಾಡಿದ್ರೆ ಅದೇನಾಗಿಲ್ಲ ಅದು ಅದು ಸಕ್ಸಸ್ ಆಗಿಲ್ವಂತೆ. ಆಮೇಲೆ ಫ್ರಾನ್ಸ್ ನಾಡಿನೂ ಕೂಡ ರಾಣುವತ್ತೆ ಮಕ್ಕಳ ಕಟ್ಟುಪಡುತ್ತದಿಲ್ ಇರುವ ವೈರಾಗ್ಯಂ ತಲಪತಿ ಒಂದು ಸೇನಾಧಿಪತಿಯಾಗ ಅಮರ್ತಪಟ್ಟದೈ ನಿರಾಕರಿತದನ್ ಮೂಲವಾಗ ಕಾಣಬೇಕಪಟ್ಟದೆ ನೋಡ್ರ ಈ ತರ ಫ್ರಾನ್ಸ್ ಅಲ್ಲಿ ಕೂಡ ಏನ್ ಮಾಡಂತಾರೆ ಒಂದು ಸೇನಾಧಿಪತಿನ ರಿಜೆಕ್ಟ್ ಮಾಡಿ ಏನ್ ಮಾಡಂತ ನೆಕ್ಸ್ಟ್ ಅತ್ತೋಡು ಕೂಡ கட்டுப்பாடானது மக்களால் தெரிந்தெடுக்கப்பட்ட போர் காரியதரிசியின் கைகளில் கொடுக்கப்பட்டது. நோட்ரா யார் கேள் கொட்டுறா அந்த ஃபுல் ரைட்ஸ்னா அந்தந்தரே செக்ரட்டரி ஆஃப் வார் அதரா. சோ இவர் கேள் முடிது ரைட்ஸ் கொடு யாரோ யார் செலக்ட் பண்ணிரதோ ராஜா செலக்ட் பண்ணிரல ஜன்களே ஓட் ஆக்கி செலக்ட் பண்ணிரது. ஆமல இவர் கட்சியை பிரதிநிதிப்படுத்துவார். இப்படியாக இந்த கட்டுரை தொடர்கிறது. நோட்ரா இவர் நெக்ஸ்ட் இன்னொரு எக்ஸாம்பிள் எழுதுறார் ஜெர்மனி தோதிச்சறியா ஜெர்மனியில் நேரிட காத்திருக்கும் ஒரு போராட்டம் ஜெர்மனி இப்படிப்பட்ட ஒரு போராட்டம் இத்தாலியில் நடக்க போகிறது என்று இனியும் கருத முடியாது. ஆனால் ஜெர்மனியில் இதே போன்ற ஏதோ ஒன்றுக்காக அச்சப்பட வேண்டியது இருப்பதை மறுக்க முடியாது. ஏனோ ஜாகத்தில் ஆகிறதோ ஜெர்மனியில் ஆகல அந்த ஏனங்க சாத்திய இல்ல அல்லூ கூட ஆகுதுன்னு. அதுவும் விசேஷமாய் புருஷியாவில் மன்னரும் மக்களும் தினந்தோறும் மேலும் வெவ்வேறு திசையில் தூரமாய் விலகி கொண்டிருக்கின்றனர். கல்லர் சைன்ஸ் எங்கிட்டு அந்த ராஜா மத்த ஒரு பிரஜைகிரந்த ஒரு கேப் இட்டு கொத்தா பர்த்தா 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 ஏனாக்தே ஜாஸ்தி ஆகத்தே அந்த சந்தை நோடபேக்கே ஜாஸ்தி ஆகத்திரோதிந்த ஜன்கள் ஏன் மொனார்க் மொனார்க் அந்த ஹேளபேக்கு ஒப்ப ராஜா ஆளுக்கை மாட ஒரு ஒரு பொசிஷனிந்த ஆட்டோமேட்டிக்காக யாருக்கு பர்த்தா இருந்தார் அந்த டெமோக்ராட்டிக் ஒரு கவர்மெண்ட்க்கு ஏன் மாட்டவரே பர்த்தவரே அந்த ஹேளுத்தார். ஆமே
தன்னுடைய படைகளிடம் உரை நடத்தும் சந்தர்ப்பங்களில் எல்லாம் இப்படிப்பட்டது ஒரு போராட்டம் எதிர்பார்க்கப்படுகிறது என்பதை பேரரசர் வில்லியமின் பேச்சில் தெளிவாக தெரிகிறது. குறிப்பாக குறிப்பாக கடந்த வாரம் பில ஃபெல்டிஸ் பேசியது தெரிந்தது. தங்களுடைய உயிரை பணயம் வைத்து ராஜாங்கம் அல்லது சாம்ராஜ்யத்தில் எல்லைப்புற விரோதிகள் மற்றும் வெளிநாட்டு பகைவருக்கு எதிராக தற்காப்பு செய்வதை காட்டிலும் மாமன்னரையும் அவரது அரியாசனத்தையும் பாதுகாக்கவே ஒரு ராணுவ வீரன் தயாராக இருக்க வேண்டியது அவனது கடமை என்று கூறுவதே மன்னருக்கு மிகவும் பிரியமான பேச்சு. ராஜாங்க ஏனந்த ஸ்பீச் அந்தந்தரே ಏನ್ ಆರ್ಮಿಗೆ ಡಿಕ್ಲೇರ್ ಮಾಡೋದು ಏನ್ ಡಿಕ್ಲೇರ್ ಮಾಡೋದು ಅದರ ಜನಗಳಿಗಿಂತ ಅಧಿಕವಾಗಿ ಯಾರನ್ನ ಕಾಪಾಡಿ ರಾಜನ್ನ ಕಾಪಾಡಿ ರಾಜನ್ ಕಾಪಾಡಿದ್ರೆ ಪ್ರಜೆಲ್ ಏನಾಗಿರ್ಬೋದು ಚೆನ್ನಾಗಿರ್ಬೋದು ಅಂತ ಅಂದ್ಬಿಟ್ಟು ಅದರ ಆಮೇಲೆ புதிதாய் பணிக்கு அமர்த்தப்படுபவர்கள் பதவி பிரமாணம் செய்து கொள்ளும் விழாவினை தலைமை வகிக்கும் போது பட்டாபிஷேகம் மாடுவேக்க ராஜேந்திர பட்டாபிஷேகம் மாடுவேக்க தங்களுக்கு ஊதியம் அளிக்கும் பொதுமக்களுக்கு செய்ய வேண்டிய கடமைகளை விட தனக்கு அவர்கள் கடமை ஆற்றுவதே முதன்மையானது. நோடுறா ಅದೇ ಜನಗಳನ್ನ ನೀವು ಪ್ರೊಟೆಕ್ಷನ್ ಮಾಡೋದಕ್ಕಿಂತ ಎಲ್ಲದಕ್ಕಿಂತ ಮೇಲೆ ಯಾರನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಯಾರನ್ನ ಕಾಪಾಡ್ಬೇಕಂತ ರಾಜ ನೋಡ್ಕೊಬೇಕಂತ ಚೆನ್ನಾಗಿ ಆಮೇಲೆ என்பதை நினைப்பூட்ட அவர் தவறியதே இல்லை. அதோடு ராஜாவுடையில் ராஜாவுடை என்பதை குறித்து விவரிக்க அவர் சலிப்படைந்ததே இல்லை. இந்த சீருடை மற்ற பேரரசுகளைப் போல தானும் ஒரு சிறப்பு பிரதிநிதியாக உடையான ஒன்றாக மதிப்பளிப்பதற்கு தெரிந்து கொண்டது எதற்கெனில் ராஜ விசுவாசம் உண்மை மற்றும் கண்மூடித்தனமான கீழ்ப்படிதல் போன்றவர்களை அந்த விசேஷ உடை அணிபவர் அரசாங்கத்துக்கோ அல்லது தேசத்துக்கோ அல்லாமல் ஏகாதிபத்தியத்திற்கு கட்டுப்பட்டவராக இருக்க கடமைப்பட்டவர் என்பதற்காகவே ஆகும். ராஜா கொட்டினந்த ஒரு யூனிஃபார்ம் ஏன் நோடிசோது அந்தந்தரு ಇವರೆಲ್ಲ ಯಾರಿಗೆ ಒಬ್ಬಿಂಟ್ ಆಗಿರ್ಬೇಕು ಜನಗಳಿಗಿಂತ ರಾಜನ ಮಾತು ಕೇಳಬೇಕು ಇವಾಗ ಒಬ್ಬಿಂಟ್ ಆಗಿರ್ಬೇಕು ಅಂದ್ಬಿಟ್ಟು ರಾಜನೇ ಮಾಡೋದಂತ ಇವ್ರಿಗೆಲ್ಲ ಇಷ್ಟೆಲ್ಲ ಕೊಟ್ಟಿದ್ರೆ ಹಂಗೆಲ್ಲ ಕೊಟ್ಟಿದ್ರೆ ಮೇಡಮ್ ಇದು ಸ್ಪೀಚ್ ಎಲ್ಲ ಅಪ್ರಿಷಿಯೇಟ್ ಮಾಡೋದಂತೆ ಆಮೇಲೆ ಪೊದುಮಕ್ಕಳಕ್ಕೂ ರಾಣುವ ವೀರಕ್ಕೂ ಇಡೀ ಮುರಣ್ಪಾಡುಗಳು ಮತ್ತು ಪಗೈ ಎಳುಬು ಸಂದರ್ಭಗಳಲ್ಲಿ ಎಲ್ಲಾ ಪೇರಸು ಎಪ್ಪಳುಮೇ ಕಲಹಕ್ಕೂ ಕಾರಣಮಾನ ರಾಣುವಿಯೇ ಆದರಿಪಾರ್ ಎಂಬುದೇ ಮರೆದುವಿಡಕೂಡದು. மேலும் குடிபோதையில் இருக்கும் ராணுவ அதிகாரி குற்றமற்ற நிராயுத பாணியான குடிமக்களை படுமோசமாய் காயப்படுத்தும் போது சில நேரங்களில் கொலையும் செய்யும் போது அது குற்றம் சுமத்தப்பட்ட அதிகாரிக்கு உண்மையில் எப்போதும் குறைவான தண்டனையோ அல்லது மன்னிப்புதான் வழங்கப்பட்டது என்பதை மறக்கக்கூடாது. எங்க போயிட்டு ರಾಜಾ ಬಂದ್ಬಿಟ್ಟು ಅಧಿಕವಾಗಿ ಇಂಪಾರ್ಟೆನ್ಸ್ ಯಾವ್ದು ಕೊಡ್ತಾರಂತೆ ಮಿಲಿಟರಿಗೆ ಮಾಡಿದಂತೆ ಆರ್ಮಿಗೆ ಕೊಡ್ತಾರೆ. ಅದ್ರ ನೋಡ್ಬೇಕ್ರೆ ಅಲ್ಲಿರೋರು ಯಾರು ಆರ್ಮಿಯಲ್ಲಿರೋಂತ ಯಾರು ಒಂದು ಜನರಲ್ ಆಗಿರೋ ಪಬ್ಲಿಕ್ಗಳಿಗೇನೋ ಹಿಂಸೆ ಕೊಟ್ಟು ಅಥವಾ ಏನೋ ನಮ್ಗೆ ದೌರ್ಜನ್ಯ ಮಾಡ್ಬಿಟ್ಟ ಅಂತಂದ್ರೆ ರಾಜ ಏನ್ ಮಾಡೋರು ಎಲ್ಲದಕ್ಕಿಂತ ತುಂಬಾ ಕಮ್ಮಿ ಆಗಿರೋ ಶಿಕ್ಷೆ ಮಾಡೋಂತ ಅವ್ರಿಗೆ ಕೊಡೋರಂತೆ ಅದೇ ಫೇವ್ರೆಟಿಸಮ್ ಯಾವ್ದು ನೋಡ್ಸಂತಾರೆ ಆರ್ಮಿಗೆ ಏನ್ ಮಾಡೋದಂತೆ ಅಲ್ಲಿ ನೋಡ್ಸಂತಾರ ಅಂದ ಏನ್ ಎಕ್ಸ್ಪೆಕ್ಟ್ ಮಾಡೋರು ರಾಜ ಅಂತಂದ್ರೆ ಆರ್ಮಿ ಬಂದ್ಬಿಟ್ಟು ರಾಜನ ಫಸ್ಟ್ ಟೈಮ್ ಮಾಡ್ಬೇಕಂತ ಅಲ್ಲಿ ಕಾಪಾಡ್ಬೇಕು ಅಂತ ಏನ್ ಮಾಡೋರಂತೆ ಎದುರು ನೋಡೋರು ಅಂತಂದ್ರ ಅದಕ್ಕೆ ಇದು ಹೇಳಿದ್ರೆ ಏನಕ್ಕೆ ಬರ್ತಾರೆ ಅಸಲು ಇದನ್ನ ಆರ್ಮಿ ಬಗ್ಗೆ ಇಷ್ಟೊಂದು ಕೋಟ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಆರ್ಮಿ ಇವಾಗ ರಿಸ್ಕ್ ತಗೊಂಡು ಯಾರ ಜೀವ ಕಾಪಾಡ್ತಾ ಇದಾರೆ ಅಂದ್ರೆ ಒಬ್ಬ ಪ್ರಜೆಗಳಲ್ಲ ಪ್ರಧಾನ ಮಂತ್ರಿಗಳು ಮಂತ್ರಿಗಳ ಜೀವ ಏನ್ ಮಾಡ್ತಾರೆ ಇವಾಗ ಇವಾಗ ಕಾಪಾಡ್ತಾರೆ ಕಾಪಾಡಿ 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 ಕೊನೆಗೆ ಜೀವನ ಏನ್ ಮಾಡ್ತಾರೆ ಇವಾಗ ಕಳ್ಕೊಂಡ್ಬಿಡ್ತಾ ಇದಾರ ಕಳ್ದಿ 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 ಏನಾಗ್ತಾರೆ ಇಷ್ಟು ಒಂದಲ್ಲ ಒಂದ್ ದಿನ ಆಗ್ತಾರೆ ಹೇಳಿ ಅವ್ರಿಗೆ ರಿವೋಲ್ಟ್ ಆಗ್ತಾರ ಇಲ್ಲ ಇವಾಗ ಅದೇ ಆಗಿ ನೋಡಿರ್ತೀವಿ ಅಂದ್ರೆ ಏನಂತಾಗಿದೆ ಇವಾಗ ಏನೋ ಅಟ್ಯಾಕ್ ಮಾಡೋಣ ಅಂದ್ರೆ ಪಾಕಿಸ್ತಾನ ಮೇಲೆ ಅದರ ಇದೇನೋ ಅಟ್ಯಾಕ್ ಮಾಡಿ ಏನಾಯ್ತು ಇವಾಗ ಏನಾಗ್ಬಿಡ್ತು ಲೈವ್ ಆಗಿ ಅವ್ನ ಬಿದ್ದಿರೋದು ಅವ್ನ ಹಿಡಿದಿರೋದು ತೋಣಾಗಿ ಇಂಟಗ್ರೇಟ್ ಮಾಡಿರೋದೆಲ್ಲ ಏನಾಗ್ಬಿಡ್ತೀವಿ ಫೇಸ್ಬುಕ್ ಎಲ್ಲ ಕಡೆ ಏನಾಗ್ಬಿಡ್ತೀವಿ ವರ್ಲ್ಡ್ ವೈಡ್ ಏನಾಗ್ಬಿಡ್ತೀವಿ ಯೂಟ್ಯೂಬ್ ಎಲ್ಲ ಸ್ಪ್ರೆಡ್ ಆಗೋಯ್ತು. ಆದ್ರೆ ಇಮ್ಯಾಜಿನ್ ಮಾಡ್ರಿ ಇದೇ 20 years ಬಿಫೋರ್ ಆಗಿದ್ದಂದ್ರೆ ಯಾರ್ಗಾರ ನ್ಯೂಸ್ ಹೋಗಿರೋದ ನ್ಯೂಸೇ ಗೊತ್ತಾಗ್ತಲ್ಲ ಎಲ್ಲ ಹೋದ್ರೋ ಹೋಯ್ತೋ ಪ್ಲೇನ್ ಹೋಯ್ತೋ ಎಲ್ಲ ಹೋಯ್ತೋ ಗೊತ್ತಿಲ್ಲ ಸತ್ತೋಗಿರ್ಬೋದು ಅಷ್ಟೇ. ಇವ್ರ ಮನೆ ಇವ್ರ ಫೋಟೋ ಹಾಕೊಂಡು ಏನ್ ಮಾಡೋಕೆ ಇವನ್ನ ದೇವ್ರ ಪ್ರೇಮ್ ಮಾಡೋಕೆ ಅಷ್ಟೇ ಹೊರತು ಏನಿಲ್ಲ ಬರ್ತಾನೆ ಗಿರ್ತಂತ ಇಲ್ಲ. ಇವಾಗ ಏನಾಗ್ಬಿಟ್ಟಿದೆ ರಿಯಲ್ ಟೈಮ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಆಗೋಯ್ತು. ಇವಾಗ ಏನಾಗುತ್ತೆ ವರ್ಲ್ಡ್ ಪವರ್ಸ್ ಗೆ ಇವಾಗ ಒಂದು ಕ್ವಶನ್ ಈ ಮನುಷ್ಯನ ಏನ್ ಮಾಡ್ಬೇಕು ಬಿಡ್ಬೇಕಾ ಹೊಡಿಬೇಕಾ ಪಾಕಿಸ್ತಾನ್ ಸಿಟಿಸನ್ ಬಿಟ್ರೆ ಚೆನ್ನಾಗಿ ಹೊಡೆದಾಕ್ಬೇಕು ಅಂತ ಕಾಯ್ತಾವ್ರೆ. ಅದ್ರ ಆದ್ರೆ ಇವಾಗ ಪಾಕಿಸ್ತಾನ ಗವರ್ಮೆಂಟ್ ಅವನು ಹೊಡೆದಕ್ ಬಿಟ್ಟ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ವರ್ಲ್ಡ್ ಪವರ್ಸ್ ಪಾಕಿಸ್ತಾನ ಏನ್ ಮಾಡ್ತಾವ ಪ್ರೆಷರ್ ಆಯ್ತಾರ ಪಾಕಿಸ್ತಾನ ಮುಂಚೆನೆ ಇವಾಗ ದುಡ್ಡಿಲ್ಲ ಅದ್ರ ಅದಕ್ಕೆ ಇವತ್ತು ಏನೋ ಟೈಮ್ ಚಾರ್ಜ್ ಒಳ್ಳೆ ಕಾಟನ್ ಹಾಕಿದ್ರು. ಅದರ ಏನ್ ಕಾಟನ್ ಅಂದ್ರೆ ಇಮ್ರಾನ್ ಖಾನ್ ನ ಒಂದು
ಬಕ್ರಾಗೆ ಕಂಪೇರ್ ಮಾಡ್ಬಿಟ್ಟಾರೆ ಅದರ ಆ ಬಕ್ರ ಹೆಂಗಿದೆ ಅಂತಂದ್ರೆ ಆ ಬಕ್ರಗೆ ಎರಡು ತಲೆಗಳು ಒಂದು ತಲೆ ಬಕ್ರ ತರ ಐತೆ ಇನ್ನೊಂದ್ ಕಡೆ ಇಮ್ರಾನ್ ತಲೆ ಇದ್ದಂಗಿದೆ ಅದರ ಅದು ಪ್ರಾಣಿ ಹೆಂಗಿದೆ ಅಂದ್ರೆ ಒಂದು ತಲೆ ಈ ಕಡೆ ಬಕ್ರ ಇನ್ನೊಂದ್ ಕಡೆ ಏನ್ರಿ ಇಮ್ರಾನ್ ಖಾನ್ ತಲೆ ಎರಡು ಈ ಕಡೆ ಹೋಗ್ಬೇಕು ಅಂತಂದ್ರೆ ಈ ಕಡೆ ಹೋಗ್ಬೇಕು ಅಂತಿರ್ತಂತೆ ಅದರ ಇಬ್ರು ಏನ್ ಇದು ನೋಡ್ತಾರೆ ಪೀಸ್ ಇದು ನೋಡ್ತಾರೆ ಅದರ ಈ ಬಕ್ರ ಏನ್ ನೋಡ್ತಾರೆ ಅಂದ್ರೆ ಪೀಸ್ ಪೀಸ್ ಆ ಪೀಸ್ ಅದಕ್ಕೆ ಏನ್ ಹೇಳ್ತಾರೆ ನೋಡಪ್ಪ ಈ ಕಡೆ ಬಂದ್ರೆ ಪೀಸ್ ಪೀಸ್ ಆಗೋಯ್ತಾ ಈ ಕಡೆ ಹೋದ್ರೆ ಏನ್ರಿ ಪೀಸ್ ಅನ್ಬಿಟ್ಟು ಅದಕ್ಕೆ ಯಾವ್ದೇ ಡಿಸೈಡ್ ಮಾಡ್ತಾರೆ ಅಂದ್ಬಿಟ್ಟು ಏನೋ ಒಂದು ಥಿಂಕಿಂಗ್ ಪಾಯಿಂಟ್ ಅಂದ್ಬಿಟ್ಟು ಅದರ ಈ ರೀತಿ ಇವತ್ತು ಏನಾಗೋಯ್ತು ಅಂದ್ರೆ ಇವತ್ತು ವರ್ಲ್ಡ್ ಅಲ್ಲಿ ಟೆಲಿಕಾಸ್ಟ್ ಆಗಿದ ತಕ್ಷಣ ಏನಾಗೋಯ್ತು ಇವಾಗ ಬಿಡ್ಲೇಬೇಕು ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ ಅದರ ಇವಾಗ ಬಿಡದಿರೋ ಇದ್ರೆ ಏನ್ ಮಾಡ್ತಾರೆ ಇವಾಗ ಜನಗಳೆಲ್ಲ ಕಮ್ಮಿ ವೈಲೆನ್ಸ್ ಶುರು ಆಗ್ಬಿಡ್ತಾರೆ ಇಂಡಿಯಾಲ್ಲಿ ಇಂಡಿಯಾ ಹಿಂದೂಸ್ ಮುಸ್ಲಿಂ ಏನಾಗುತ್ತೆ ಜಗಳ ಶುರು ಆಗ್ಬಿಡ್ತಾರೆ ಅದ್ರ ಅದೇ ಆಡ್ಬೇಕ್ರೆ ಇವಾಗ ಅದೇ ತರ ಇವ್ರು ಜಗಳ ವಾರ್ಗೆ ಹೋಗ್ತೀನಿ ಅಂತಂದ್ರೆ ಇಂಡಿಯಾಗೆ ಏನೋ ಹೋಗ್ತಾರೆ ಸ್ವಲ್ಪ ದಿನ ಹೋಗ್ತಾರೆ ಅದರ ಎಲ್ಲಿ ಎಲೆಕ್ಷನ್ ಟೈಮ್ ಇದೆ ಅಂತಂದ್ಬಿಟ್ಟು ಸ್ವಲ್ಪ ನಿರ್ದಾಡ್ಬೋದು ಪಾಕಿಸ್ತಾನ ಶುದ್ಧವಾಗಿ ದುಡ್ಡೇ ಇಲ್ಲ ಅವ್ರೇನು ನಿರ್ದಾಡ್ತಾರೆ ಇವಾಗ ಅದೇ ನೋಡ್ಬೇಕ್ರೆ ಇಮ್ರಾನ್ ಖಾನ್ ಅವ್ರು ತುಂಬಾ ಟ್ಯಾಲೆಂಟ್ ಆಗಿ ಏನಂದ್ಬಿಟ್ಟ ನಾಳೆ ಬೆಳಿಗ್ಗೆ ಏನ್ ಮಾಡ್ತೀವಿ ಅವ್ನ ಅವ್ರಿಗೆ ಹೋಗ್ಬಿಡ್ತೀನಿ ದೇಶದ ಹೋಗ್ಬಿಡ್ರಪ್ಪ ಸಂಬಂಧ ಕಳ್ಸ್ಕೊಬಿಡ್ತೀನಿ ಬಿಟ್ಟು ಅದ್ರ ಹಾಗಾದ್ರೆ ಇವಾಗ ಹೆಂಗೆ ಸಿಚುವೇಶನ್ ಇದೆ ಅಂದ್ರೆ ಫಸ್ಟ್ ಲೀಡರ್ಸ್ ಆರ್ಮಿನ ಏನ್ ಮಾಡೋರು ಇವಾಗ ಕಂಟ್ರೋಲ್ ಮಾಡೋರು ಇವಾಗ ಹೋಗ್ತಾ ಹೋಗ್ತಾ ಏನಾಗ್ತದೆ ಪೊಸಿಷನ್ ಇವಾಗ ಏನಾಗ್ತದೆ ಉಲ್ಟಾ ಏನ್ ಚೆನ್ನಾಗ್ತದೆ ಜನ್ಗಳು ಆರ್ಮಿನ ಏನ್ ಮಾಡ್ತಾರೆ ಇವಾಗ ಕಂಟ್ರೋಲ್ ಮಾಡ್ತಾರೆ ನೆಕ್ಸ್ಟ್ ಏನಾಗ್ತಾರೆ ಅಂತಂದ್ರೆ ಈ ಆರ್ಮಿ ಎಲ್ಲ ಯಾರಿಗೆ ಫೇವರಿಟಿಸಮ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂದ್ರೆ ಜನ್ಗಳಿಗೆ ಹೇಳಿದ್ರೆ ಇವಾಗ ನೋಡಿ ಇವಾಗ ಯಾರು ಪ್ರೆಷರ್ ಬಿತ್ತೋ ಜನ್ಗಳು ಪ್ರೆಷರ್ ಬಿದ್ದಿರೋದ್ರಿಂದ ವರ್ಲ್ಡ್ ಪವರ್ಸ್ ಏನ್ ಮಾಡ್ತಾರೆ ಇವಾಗ ಇಮ್ರಾನ್ ಖಾನ್ ಅವ್ರಿಗೆ ರಿಲೀಸ್ ಮಾಡೋದಕ್ಕೆ ಏನ್ ಇವಾಗ ಡಿಸೈಡ್ ಮಾಡೋಣ ಇವಾಗ ಇಮ್ಯಾಜಿನ್ ಮಾಡಿ ಈ ತರ ಪ್ರೆಷರೇ ಇಲ್ಲ ಅದರ ವರ್ಲ್ಡ್ ಇಂದ ಪ್ರೆಷರೇ ಇಲ್ಲಪ್ಪ ಸುಮ್ನೆ ಇಂಡಿಯಾಲೇ ನರೇಂದ್ರ ಮೋದಿನ ಯಾರೋ ನಮ್ಮ ಇಂಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಫೋನ್ ಮಾಡಿ ಹೇಳ್ತಾರೆ ಬಿಟ್ಬಿಡ ಅವನ ಪಾಪ ಅವ್ನು ಯಾಕೆ ಇದು ಮಾಡ್ತೀಯ ಅಂತ ಹೇಳ್ಬೋದು ಅದ್ರ ಅವನ ಏನಂತಾನ ಅವಾಗ ಇದನ್ನ ಹೆಂಗ್ ಹಿಂಗೆ ನಡೆಯೋದು ಯಾರು ಗೊತ್ತಾಗಿರೋ ನ್ಯೂಸ್ಗಳು ಆ ತರ ಎಷ್ಟೆಷ್ಟೋ ಕೈದಿಗಳ ಪೈಪ್ ಓದಿಂತೀರಿ 1972 ಹೋಗಿರಂತ ಕೈದಿ ಇವತ್ತೇ ಇಲ್ಲವನ ಅಂತೆ ಪಾಕಿಸ್ತಾನ ಜೈಲಲ್ಲೇ ಅವನೇ ಪಾಪ ಎಲ್ಲ ಅವ್ನು ಇಟ್ಕೊಂಡು ಏನ್ ಮಾಡೋಕೈತೆ ಅವಲಿ ಇಷ್ಟೊತ್ತಿಗೆಲ್ಲ ಆಗಿ ರುಬ್ಬಿ ಎಲ್ಲ ಮಸಾಲೆ ಹಾಕಿ ಬಿಟ್ಬಿಡುತ್ತೆ ಇನ್ನೇನಿದೆ ಬಿಟ್ಬಿಡ್ಬೋದಲ್ವಾ ಅದ್ರ ನೋಡಿ ಅಂದ್ರೆ ಜನ್ಗಳಿಗೆ ನೋಡಿರ್ತೀನಿ ಮೈಂಡ್ ಸೆಟ್ ಏನಾಗ್ತಿದೆ ಇವತ್ತು ಚೇಂಜ್ ಆಗ್ತದೆ ಅದೇ ಹೇಳ್ತಾರೆ ಬರ್ತಾರೆ ಅಸಲು ಇವೆಲ್ಲ ಹಿಂಗೆ ಸಿಚುವೇಶನ್ಸ್ ಇದೆ ಇದು ಚೇಂಜ್ ಆಗೋದಕ್ಕೇನಿಲ್ಲ ಜಾಸ್ತಿ ಸಮಯನೂ ಬೇಕಾಗಿಲ್ಲ ಇದೇ ಆರ್ಮಿ ಏನಾಗೋದು ಇವಾಗ ಇರೋಂತ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡೋದು ಅಂತ ಹೇಳ್ತಾರೆ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡ್ರ ಅವ್ರ ಮೆಂಟಾಲಿಟಿ ಹೆಂಗಿದೆ ಜರ್ಮನಿಯಲ್ಲಿ ಇರೋಂತ ಆರ್ಮಿಗಳದು ಮೆಂಟಾಲಿಟಿ ಹೆಂಗಿದೆ ಅಂತೆ ಮನ್ನರಕ್ಕೂ ಮಕ್ಕಳಕ್ಕೂ ಇಡೀ எதிர்பார்க்கப்பட்ட போராட்டம் குறித்து ராணுவத்தின் போக்கு எப்படிப்பட்டதாக இருக்கக்கூடும் மாமன்னர் தன்னுடைய படைகள் மீது நம்பிக்கையை வைத்திருக்க கூடும் என்று பெர்லின் இருக்கும் அரண்மனை மற்றும் அதிகாரிகள் வட்டாரத்தில் நம்பப்பட்டது ஆனால் இந்த கருத்து மக்களால் ஏற்றுக்கொள்ளப்படுவதற்கும் வாய்ப்பே இல்லை அத்தோடு அந்நாட்களில் ஜெர்மனியின் முன்னணியின் அரசியல்வாதிகளுக்கும் இதில் உடன்பாடு இல்லை ஜெர்மனி ஆர்மி ராஜா அக்காலத்து கிரவுன் பிரின்ஸ் ಅವನೇನ್ ನಂಬ್ಕೊಂಡಿದ್ದ ಅಂದ್ರೆ ಡೆಫಿನೆಟ್ ಆಗಿ ಯಾರಪ್ಪ ನಮ್ಮ ಆರ್ಮಿ ಅಂದ್ರೆ ನಮ್ಗೆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ಆದ್ರೆ ಇವನ್ ಒಪಿನಿಯನ್ ಇರ್ಬೋದು ಜನ್ಗಳಿಗೆ ಇಲ್ವಂತೆ ಒಪಿನಿಯನ್ ಇಲ್ವಂತೆ ಅದು ಮಾತ್ರ ಅಲ್ಲ ಪೊಲಿಟಿಷಿಯನ್ಸ್ಗೂ ಆ ಒಪಿನಿಯನ್ ಇಲ್ವಂತೆ ಎಲ್ಲ ಬಂದ್ಬಿಟ್ಟು ಆರ್ಮಿ ಅವರು ಯಾರಿಗೆ ಸೆಕ್ಯೂರಿಟಿ ಕೊಡ್ಬೇಕು ಇವನ್ನೆಲ್ಲ ಕೊಡ್ಬೇಕು ಅಂತ ಏನಿಲ್ಲ ಇವಾಗ ಅದೆಲ್ಲ ಏನಿಲ್ಲ ಒಪಿನಿಯನ್ ಇಲ್ಲ ನಾನೇನಿಲ್ಲ ಸಿಂಪಲ್ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ನಮ್ಮ ಇಂಗ್ಲೆಂಡ್ ಅಲ್ಲಿ ಎಲಿಜಬೆತ್ ರಾಣಿ ಅವ್ರೆ ಅದರ ಏನ್ರಿ ಎಲಿಜಬೆತ್ ಆರ್ಮಿ ರಾಣಿದ ಒಂದು ಸೋಲ್ಜರ್ಸ್ ಅನ್ನ ಹೆಂಗಿತ್ತ ಅಂದ್ರೆ ಅದ್ಗೆ ಡ್ರೆಸ್ ಏನ್ರಿ ಸಿಕ್ಕಾಪಟ್ಟೆ ಏನು ಎಕ್ಸ್ಪೆನ್ಸಿವ್ ಡ್ರೆಸ್ಗಳಲ್ಲ ಅದರ ದಿನ ಏನ್ರಿ ಹೊಸ ಹೊಸ ಸೂಟ್ಗಳು ಇದು ದಿನ ವಾಶಿಂಗ್ ಮಾಡಾಕೋದು ಅದರ ನಮ್ಮ ಥರ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರಲ್ಲ ಅದರ ಏನ ಒಳ್ಳೆ ಅದೆಲ್ಲ ಎಕ್ಸ್ಪೆನ್ಸಸ್ ಎಷ್ಟು ಇವಾಗ ಖರ್ಚುಗಳೇನು ಇವಾಗ ಸಿಕ್ಕಾಪಟ್ಟೆ ಅದರ ಇವಾಗ ರಾಣಿ ಎಷ್ಟು ದುಡ್ಡಿರಿದೆ ವರ್ಮನ ಏನಿದೆ ರಾಣಿಗೆ ರಾಣಿ ಏನೋ ಬಿಸ್ನೆಸ್ ಮಾಡ್ತಾರ ಎಲ್ಲಾರು ಏನ್ ಮಾಡ್ಬೇಕು ಇವಾಗ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನ ನಮ್ಮ ಮೈಸೂರು ಪ್ಯಾಲೇಸ್ ಸೈಟ್ ಸೀಯಿಂಗ್ ಹಾಕ್ಬಿಟ್ಟಾರೆ ಬಂದವರೆಲ್ಲ ದುಡ್ಡು ಕೊಟ್ಟು ಆ ಮನೆಯಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ಅದನ್ನೇ ಮಾಡ್ಬೇಕು ಇವಾಗ ಇಂಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಮನೆ ನೋಡಿಸಿ ದಯವಿಟ್ಟು ಏನಾಗಿ ಕೊಟ್ಬಿಡಮ್ಮ ಅದ್ರೆ ಡೀಸೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತಾರೆ ಕೇಳ್ತಾರೆ ಅಷ್ಟೇ ಇವಾಗ ಎಷ್ಟು ದಿನ ಕೇಳ್ತಾರೆ ಎಷ್ಟು ದಿನ ಅವ್ರಿಗೆ ಸಸ್ಟೈನ್ ಮಾಡ್ತಾರೆ ಶಾಶ್ವತ ಏನಾಗಲ್ಲ ಇವಾಗ ಇರಲ್ಲ ಅವಾಗ ಏನಾಗ್ತದೆ ಅಂದ್ರೆ ಯಾವಾಗ ಯಾರಿಗೆ ಸಫಿಷಿಯಂಟ್ ಆಗಿಂತ ವರಮಾನ ಬರೋದಿಲ್ವೋ ಅವಾಗ ಏನಾಗ್ತಾರೆ ಒಂದಲ್ಲ ಒಂದ್ ದಿನ ಆಗ್ತಾರೆ ಈ ಜನಗಳು ಏನ್ ಮಾಡ್ತಾರೆ ಇವಾಗ ತಿರುಗಿ ಬೀಳ್ತಾರೆ ಆ ಸಿಚುವೇಶನ್ ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಅತ್ತೋಡೆ ಆ ನಾಟ್ಗಳಲ್ಲಿ ಜರ್ಮನಿಯನ್ ಮುನ್ನಣಿ ಆಶೀರ್ವಾದಕ್ಕೂ ಇದ್ರ ಉಡಂಬಾಡು ಇಲ್ಲ ಪಂಡಿಯ ನಾಟ್ಗಳ ಪೋಲ ಎಳುದುವೋ ಪಡಿಕವೋ அது தங்களை பற்றி சிந்திக்க கூட இயலாத அறியாமையுடைய பட்டிக்காட்டு ஜனங்களால் ராணுவத்தின் பதவிகளுக்கும் பொறுப்புகளுக்கும் இனிமேல் வகிக்கப்படாமல் அதற்கு பதிலாக வீணாய் தங்களது தகவன்மாரும் பாட்டனாரும் பலனின்றி போராடியவிலான உரிமைகள் மற்றும் சட்டப்படியான தனிப்பட்ட விசேஷ உரிமைகளை பற்றி பள்ளியில் நன்கு பயின்று பயிற்றுவிக்கப்பட்டவராகிய நல்ல கல்வியாளரும் சிந்திக்கக்கூடியவர்களும் நிறைந்த ஒன்றா இருக்கும் நோடுற எல்லாம் ஜமாதிரி ஆர்மி கஷ்டப்படுறாரு
ಅದ ಹೇಳ್ತಲ್ಲ ಚಾಕಪ್ಪಗ ಅವರು ಅಂತ ರೋಡ್ ತಿರುಗಾಡೋರೆಲ್ಲ ಎಲ್ಗೋ ಸೇರ್ಕೊಂಡ್ಬಿಡೋರು ಆರ್ ಮೇಲೆ ಸೇರ್ಕೊಂಡ್ಬಿಡೋರು ಆರ್ ಮೇಲೆ ಸೇರ್ಕೊಂಡ್ಬಿಟ್ಟು ಏನ್ ಮಾಡೋರು ಅದೇ ರೌಡಿಗಳು ಅವರು ಎಲ್ಲ ಎಲ್ಲಿ ಸೇರ್ಸ್ಬಿಡೋಣ ಪೊಲೀಸ್ ಸೇರ್ಸ್ಬಿಡಲ್ಲ ಆರ್ ಮೇಲೆ ಸೇರ್ಸ್ಬಿಡೋಣ ಏನು ಒಳ್ಳೆ ಕೆಲಸ ಅಂತ ಮಾಡೋದರ ಆ ಕಾಲದಲ್ಲಿ ಏನ್ ಮಾಡೋರು ಆ ಕಾಲ ಸೇರ್ಸ್ಕೊಂಡ್ಬಿಡೋರು ಬಿಡಿ ಅಂದ್ರ ಏನಂದ್ರೆ ಓದಕ್ಕೆ ಬರೋಕೆ ಬರೋದು ಪರವಾಗಿಲ್ಲ ಅದರ ಹೋಗಪ್ಪ ವಿದ್ಯುತ್ತಲ್ಲಿ ಹೋಗ್ಬಿಟ್ಟು ನೀವು ಫೈಟ್ ಮಾಡಿ ಏನ್ ಮಾಡಿ ಜೈಸೋ ಸಾಯಿಸೋ ಸತ್ತೋಗೋ ಅಂತ ಹೇಳ್ಬಿಡೋರು ಹೇಳೋರು ಅದೇನಾದ್ರು ಒಂಥರ ಒಂದು ಗ್ರೇಟ್ ಒಂದು ಹಾನರ್ ಅಂದ್ರೆ ಅದಕ್ಕೆ ಆ ಕಾಲದಲ್ಲಿ ರಾಜ ಏನೋ ಒಂದು ಪ್ರಮಾಣ ಕೊಟ್ಬಿಟ್ರೆ ಮುಗಿದೋಯ್ತೋ ರಾಜನಿಗೋಸ್ಕರ ಸಾಯೋದಕ್ಕೆ ಏನಾಗ್ಬಿಡ್ತಾ ಇದ್ರು ರಾಜ ಏನ್ ಬೇಕು ಹೇಳಿ ನಾವು ನಿಮ್ಗೋಸ್ಕರ ಏನ್ ಮಾಡ್ತೀವಿ ಜೀವನ ಕೊಡ್ತೀವಿ ಬಿಟ್ಟು ಒತ್ತೆ ಇಟ್ಬಿಟ್ಟು ಏನು ಸತ್ತೋಗ್ಬಿಡೋನು ಅದರ ಸರಿ ಏನ್ ಸತ್ಯ ಸತ್ಯ ಏನ್ ಪ್ರಯೋಜನ ಆಗೋದ ಇವಾಗ ಇದೇ ತರ ರಿಸ್ಟ್ ಹೋಣಕ್ಕೆ ಪ್ರಜೆಗಳಿದ್ದಾರೆ ಅಂತಂದ್ರೆ ಆ ತರ ಆರ್ಮಿ ಇವಾಗ ಇಲ್ವಂತೆ ದೇರ್ ಆಲ್ ವೆಲ್ ಎಜುಕೇಟೆಡ್ ಅದ್ರಲ್ಲಿ ಅದ್ ಹೇಳ್ತಾರೆ ಥಾಟ್ಫುಲ್ ವೆಲ್ ಎಜುಕೇಟೆಡ್ ಮೆನ್ ಟಾಟ್ ಇನ್ ಸ್ಕೂಲ್ ಸ್ಕೂಲ್ ಎಲ್ಲ ಕ್ಲೀನ್ ಆಗಿ ಏನ್ ಮಾಡಿ ಕಳ್ಸ್ಕೊಡ್ತಾರೆ ತನ್ಗಿರಂತ ಅಧಿಕಾರಗಳೇನೋ ಅಂದ್ರ ತನ್ಗಿರಂತ ಒಂದು ಕಾರ್ಯಗಳೇನ್ ಮಾಡ್ಬೇಕು ಶಿಸ್ತು ಇವೆಲ್ಲ ಕಲ್ಸ್ಕೊಟ್ಟಿರಿಂದ ಯಾರು ಮುಟ್ಟಾಳ್ತಾರ ಅವ್ರ ಅಪ್ಪಗಳ್ತಾರ ಹೋಗ್ಬಿಟ್ಟು ಏನ್ ಮಾಡಕ್ ಹೋಗಲ್ಲ ಹಳ್ಳಿಗೆ ಬಿಡಕ್ ಹೋಗಲ್ವಂತೆ ಅದರ ಏನ್ ಮಾಡ್ತಂತೆ ಯೋಚನೆ ಮಾಡಿ ನಿರ್ಧಾರಗಳು ಏನ್ ಮಾಡ್ತಾರೆ ತಗೊಂತಾರಂತೆ ಅದರ ಆಮೇಲೆ மன்னருக்கும் மக்களுக்கும் இடையான ஒவ்வொரு போராட்டத்திலும் மக்களை ஜெயம் கொள்ள முடியாக காண முடிகிறது என்று உண்மையை அவர்கள் அறிந்திருந்தார்கள் அதுக்கு இதுல ஏனப்பா தெளிக்கணும்ரே அந்தந்தரே இன்றைய ஒன் கிரேட் ஸ்ட்ரகல் அல்ல இஷ்டு தின ஆகிற எதிர்களில் ஜன்கள் கிளியரா ஏன் அர்த்தம் மாட்டிக்கொண்டுட்டாரே ஏன்ரே இதுல கெத்திரது யாரோ அந்த ராஜர்கள் யாரோ கெத்திரதில்ல ஜன்கள் என்னாகிறதோ இதுல ஜன்கள் சப்போர்ட் இதுனே ಒಂದು ಇದ್ದಾಗ ಗೆಲ್ಲಕ್ಕೆ ಸಾಧ್ಯ ಅಥವಾ ಜನಗಳಿಂದಾನೆ ಏನೇ ಆಗ್ಲಿ ಒಂದು ಎಂತ ಒಂದು ಸಾಧಿಸ್ಕೊಳಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಜನಗಳ ಹತ್ತಿರದಿಂದ ಆ ಜನಗಳ ಪವರ್ ಏನ್ ಮಾಡ್ತಾರೆ ಇವಾಗ ಅನ್ನ ಅಸ್ಯೂಮ್ ಮಾಡ್ಕೊಂಡು ಆ ಪವರ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದರ ಅದಕ್ಕೆ ಲಾಸ್ಟ್ ನಮ್ಮ ಪೋಯಮ್ ಅಂತ ಹೇಳ್ತೀರಿ ವ್ರಾತ್ ಆಫ್ ಗಾಡ್ ಪಡಿಬಿಡ ದೇವನಿ ದೇವನುಡಿಯ ಕೋಪಾಕಿನೈ ದೇವನುಡಿಯ ಕೋಪಾಕಿನೈ ಅನ್ಬಿನ್ ಉಕ್ರಮೇ ನೋಡ್ರ ಏನಂತಾರೆ ದೇವನ ಕೋಪ ಏನಂತಂತಾರೆ ಪ್ರೀತಿಯ ಅನ್ಬಿನ್ ಉಕ್ಕಿರಂ ಅಂದ್ರೆ ಏನಂತಾರೆ ಇದು ದೇವ್ರ ಪ್ರೀತಿ ಹೇಳ್ತಾರೆ ದೇವ್ರ ಪ್ರೀತಿ ಸಿವಿಯರ್ ಆಗಿ ಲೆವೆಲ್ ಅಲ್ಲಿ ದೇವ್ರ ನೋಡ್ತಾ ಪ್ರೀತಿ ಅಂತ ಹೇಳ್ತಾರೆ ಏನಕ್ಕೆ ಪಾವತಿ ಗುಣಪಡಿಸೋದಿಲ್ ನೀತಿ ಆರ್ವಂ ಅನ್ಯಾಯತೆ ಮೇಲ್ಕೊಳ್ಳೋದಿಲ್ ನ್ಯಾಯತಿನ್ ಪರಿಹಾರ ಯಾವಂ ಉಲಗತೆ ಪಡೆದು ಬರ್ತವೆ ಏನಕ್ಕೆ ಅಂದ್ರೆ ಲೋಕದಲ್ಲಿ ಕಾಯಿಲೆನ ವಾಸಿ ಮಾಡ್ಬೇಕು ಅಂತಂದ್ರೆ ನೀತಿ ನ್ಯಾಯ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಏನ್ರಿ ಈ ಕೆಟ್ಟದನ್ನೆಲ್ಲ ಜಯಿಸ್ಬೇಕು ಅಂತಂದ್ರೆ ಲೋಕಕ್ಕೆ ಒಂದೇ ಸೊಲ್ಯೂಷನ್ ಏನಂದ್ರೆ ದೇವ್ರ ನೀತಿನ ಸ್ಟ್ರಿಕ್ಟ್ ಆಗಿ ಮಾಡಕ್ ಇವಾಗ ಅದಕ್ಕೆ ಮಾಡ್ಬೇಕು ದೇವ್ರ ಕೋಪ ಅಂತೆ ದೇವನುಡಿಯ ಕೋಪಾಕಿನೈ ಪಾವತ್ತು ಕಾಣದಣ್ಣನೆ ಎಲ್ಲಾ ಮೀರುದಲ್ಲೂ ನೇರಾಗ ಒಂದು ನಡವಳಿಕೆ அகந்தையான பாவங்கள் மற்றும் லேசாய் கண்டிக்கப்பட வேண்டிய பாவங்கள் இடையான சரியான மற்றும் நியாயமான சீர்தூக்கி பார்த்தல் அதுல அறிய விடுபேக்கு தேவர கோபாகின ஏனக்கப்பா ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ದೇವ್ರ ವಿರುದ್ಧವಾಗಿ ಮಾಡಿದಂತ ಒಂದು ತಪ್ಪುಗಳು ಆಮೇಲೆ ಡಿಸ್ಕ್ರಿಮಿನೇಟಿಂಗ್ ಅದರ ಏನಂತಾರೆ ಭೇದ ಭಾವಗಳನ್ನ ನೋಡಿಸೋದ್ರಿಂದ ದೇವ್ರ ಏನ್ ಮಾಡ್ತಾರೆ ಇವಾಗ ಮಾಡಿದಂತ ಜನಗಳು ಮಾಡಿದ ತಪ್ಪುಗಳು ತಿಳಿದ ರೀತಿಯಲ್ಲಿ ಮಾಡಿದ ತಪ್ಪುಗಳಿಗೇನ್ರಿ ದೇವ್ರು ಎಂತ ಎಂತ ಮುಯಿಗೆ ಮುಯಿ ಸರಿ ಕಟ್ಟಂತ ಒಂದು ಟೈಮ್ ಅಂತೆ ಆಮೇಲೆ ದೇವನುಡಿಯ ಕೋಪಾಕಿನೈ ಅವಶ್ಯಮತ್ರ ವೇದನೆಯ ಸುಮತ್ತಾದ ವೆರುಂ ಪಳಿವಾಂಗವೋ ಅಲ್ಲದೆ ತಮ್ಮನ್ನು ತೃಪ್ತಿಪಡಿಸಿಕೊಳ್ಳವೋ ಅಲ್ಲ ಎಷ್ಟೇ ಹೇಳ್ತಾರೆ ದೇವ್ರ ಕೋಪ ಆಗಿ ಬಂದ್ಬಿಟ್ಟು ಸುಮ್ಮನೆ ಏನೋ ಕೊಟ್ಬಿಡ್ಬೇಕು ಅದರ ಪ್ರಯೋಜನ ಇಲ್ದಿರೋ ಕೆಲಸಗಳನ್ನ ಸುಮ್ಮನೆ ಹೊಡಿಬೇಕು ಅಂತ ಹೊಡಿಯಕ್ ಹೋಗಲ್ವಂತೆ ಆನಾಲ್ ಕಿರುಬಿ ಪೆರ ವೇಂಡಮ್ ಎಂಬ ಮುಡಿವೈ ಲಕ್ಷ್ಯಮಾಯ ನಿನೈತು ತೀಮೆಯ ವಿರುತ್ತು ನಲಮಾನದ ವೃತ್ತಿಯಾಕು ಏನಕ್ಕೆಂದ್ರೆ ಒಂದು ಕೃಪೆ ನೋಡಿಸೋದಕ್ಕೋಸ್ಕರ ಅದರ ಸತ್ಯ ನೀತಿ ಏನಾಗ್ಲಿ ಸ್ಥಾಪನೆ ಆಗ್ಲಿ ಕಂಪ್ಲೀಟ್ ಆಗಿ ಕೆಟ್ಟದ್ನ ಬೇರೆ ಸಮೇತ ಏನ್ ಮಾಡೋದಕ್ಕೆ ತೆಗೆದಾಕೋದಕ್ಕೆ ಆಮೇಲೆ ದೇವನುಡಿಯ ಕೋಪಾಕಿನಿಯಾನದು ಪಚ್ಚಿಕ್ಕುಂ ಅಗ್ನಿ ಏನ್ ನೆಕ್ಸ್ಟ್ ಕಂಪೇರ್ ಮಾಡ್ತಾರೆ ಬೆಂಕಿ ಕಂಪೇರ್ ಮಾಡ್ತಾರೆ ಅಳಿಕ್ಕುಂಬಡಿಯಾನ ತೀಮೆಗಳು ವರುಂಬೋದು ಅಲ್ಲದು ಪುನಿತಪಡುತ್ತ ನನ್ಮೆ ವರುಂಬೋದು ಸುತ್ತೇರಿಕ್ಕುಂ ಪಾವತ್ತಿನ ಕಲಪಿಲಿರುಂದು ಎಲ್ಲಾ ಕಾರ್ಯಗಳೂ ವಿಡುವಿಕ್ಕಪಡುವ ವರೆ ಓಯಾದು ನೋಡ್ರ ಎಂತ ಎಂತ ಬೆಂಕಿ ಅಂತಂದ್ರೆ ಎಲ್ಲಾ ಕೆಟ್ಟತನನ ಸುಟ್ಟಾಕಂತ ಬೆಂಕಿ ಅಂತೆ ಆಮೇಲೆ ಇದೆಂತ ಬೆಂಕಿ ಅಂದ್ರೆ ಎಲ್ಲಾ ಒಳ್ಳೆತನ ಪ್ಯೂರಿಫೈ ಮಾಡಂತ ಬೆಂಕಿ ಅಂತೆ ಅದಕ್ಕೆ ಈ ಬೆಂಕಿ ಇವೆರಡು ಕೆಲಸ ಮಾಡೋ ತನಕ ಆರೋದೇ ಇಲ್ವಂತೆ ಆಮೇಲೆ ದೇವನುಡಿಯ ಕೋಪಾಕಿನಿಯಾನದು ಅನ್ಬಿನ್ ಪೆಟ್ರೋಲ್ ಕೈ ಪ್ರಂಬು ನೋಡ್ರ ಇವಾಗ ಏನಂತ ಇದೇ ದೇವ್ರ ಕೋಪನ ಏನ್ ಮಾಡ್ತಾರೆ ಒಂದು ವದೆ ಕೊಡಂತ ಕೋಲು ಅಂತ ಹೇಳ್ತಾರೆ ಅದರ ಚಾಸ್ಟೈಸ್ಮೆಂಟ್ ರಾಡ್ ಅಂತ ಹೇಳ್ತಾರೆ ಅಪ್ಪ ಅಮ್ಮ ಕೊಡ್ತಾರಲ್ಲ ಗಾಯಟ ಮಾಡದೆ ಕೋಲ್ ತಗೊಂತೀನಿ ಅಂತ ಆತರ ಕೋಲ್ ತಗೊಂತೀನಿ ಅಂತ ಹೇಳ್ತಾರೆ ಏನಕ್ಕೆ ಕೀಲ್ ಪಡೆಯದವರೇ ದಂಡಿಕ್ಕವೂ ಬೆಲ್ಲವೂ ಅದೋಡು ದೇವನುಡಿಯ ಚಿತ್ರತಕ್ಕೆ ಪಣಿವುಡನ್ ವಳೆಂದು ಕೊಡುಕ್ಕುಂ ಅದೇ ಅನ್ಬೇ ಎಲ್ಲಾ ಕಾರ್ಯಗಳಿಗೂ ಪುದಿದಾಕಪಡುವ ಬೋದು ಆಳುಗೆ ಸೇಯಂ ಏನಕ್ಕೆ ಅಂತಂದ್ರೆ ಎಲ್ಲಾ ಜನಗಳನ್ನ ಏನ್ರಿ ಶಿಕ್ಷೆ ಮಾಡೋದಿಕ್ಕೆ ಆಮೇಲೆ ಏನ್ರಿ ದೇವ್ ಚಿತ್ತಕ್ಕೆ ಬೆಂಡ್ ಮಾಡೋದಿಕ್ಕೆ ದೇವ್ರ ಏನ್ ಮಾಡ್ತಂತೆ ಇದು ಪ್ರೀತಿನ ಯೂಸ್ ಮಾಡಂತ ಒಂದು
ಒಂದು ದಂಡನೆ ಅಂತ ಹೇಳ್ತಾರೆ, ಒಂದು ಕೋಲು ಅಂತ ಹೇಳ್ತಾರೆ. ಆಮೇಲೆ ದೇವರಿಯ ಅನ್ಬು ವೀಣಿದೆ ಎಂದು ತಂಗಾದೆ ನೋಡ್ರ, ದೇವ್ರ ಕೋಪ ಅದಕ್ಕೆ ವೇಸ್ಟ್ ಆಗಿ ಅನ್ನೆಸೆಸರಿ ಆಗಿ ದೇವ್ರ ಏನ್ ಮಾಡಕ್ ಹೋಗಲ್ಲ, ಇದು ಯಾವತ್ತು ಯೂಸ್ ಮಾಡೋದಂತೆ. தேவனுடைய அன்பு வீணிலே என்றும் தாங்காது, பாவம் என்பது இனிமேல் இல்லை, இன்னும் வரை ஓயாது. நார் சீஸ் டு ஸ்ட்ரைக் டில் சின் ஷல் பீ நோ மோர். பாப சம்பூர்ண திகதிக்க தனக்க தேவர் சுந்தியாருவந்த இதை விடதிருவந்தே, இது கோப்ப நோடச்சு நடத்தலந்தே. தேவனுடைய கிருபு இல்ல நோக்கங்களை அடையும் வரையும் நீதியும் சமாதானமும் பூமியில் திரும்பவும் கொண்டு வரப்படும் வரை ஓயாது. அதனோட விக்கிரத்தில் டில் காட்ஸ் இஸ் ಗ್ರೇಷಿಯಸ್ ಪರ್ಪಸ್ ಶಲ್ ಅಪ್ಟೇನ್. ಅದರ ದೇವರು ತನ್ನ ಮಾಡಿದಂತ ಒಂದು ಯೋಜನೆ ಕಂಪ್ಲೀಟ್ ಸ್ಥಾಪನೆ ಮಾಡೋ ತನಕ, ಭೂಮಿಯಲ್ಲಿ ನೀತಿ ನ್ಯಾಯ ಸ್ಥಾಪನೆ ಮಾಡೋ ತನಕ ಇದು ಯಾವ ಥರ ಅಷ್ಟೇ ಆಗಲ್ವಂತೆ. ಅದರ ಸಲ್ಲಿವರೆಗೆ ಆಗ್ತದೆ ದೇವ್ರ ಪಾಪನ ಅಲ್ಲಿ ಬಿಟ್ಟೇ ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇಲ್ಲಿಗೆ ಈ ಚಾಪ್ಟರ್ ಏನಾಗ್ತದೆ ಅಲ್ಲಿ ಎಂಡ್ ಆಗ್ತದೆ, ಅದರ ಚಾಪ್ಟರ್ ನಂಬರ್ 11. ಅದರ ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 12. ಅದರ ನಾವು ಇದೇ ಮಾಡೋಣ, ಮೆಮೊರಿಯಲ್ ಆಗಿ ಬಂದ ಏನ್ ಮಾಡೋಣ, ನಾವು ಇದನ್ನ ಕಂಟಿನ್ಯೂ ಮಾಡೋದ. ಇದು ಸೂಪರ್ ಆಗಿ ಏನ್ ಮಾಡ್ತಾರೆ, ಬ್ಯೂಟಿಫುಲ್ ಆಗಿ ಅನೇಕ ಒಂದು ಅಂಶಗಳನ್ನ ಇಲ್ಲಿ ಮಾತಾಡ್ತಾರೆ. ಅದರ ಅದರಿಂದ ದೇವಿ ವಾಕ್ಯಗಳನ್ನ ಆಶೀರ್ವದಿಸಲಿ. ನೆಕ್ಸ್ಟ್ ಬರುವಂತ ವಾರದಲ್ಲಿ ಮೆಮೋರಿಯಲ್ ಮೆಡಿಟೇಷನ್ ಇರ್ತಾರೆ, ಸ್ಟಡೀಸ್ ಇಲ್ಲಿರ್ತಾರೆ. ಅದರ ಸೊ ಓಕೆ.